ಬರೋ ಪ್ರಜ್ವಲ್ ಸ್ವಾಗತಕ್ಕೆ ಹೇಗೆ ಕಾದಿದೆ ಎಸ್ಐಟಿ ವಿಡಿಯೋ ಮಾಡಿದ ಸಂಸದನಿಗೆ ಖಿನ್ನತೆ ಕಾಡಿತ ಭವಾನಿಗೂ ಕಾದಿದೆಯೇ ಜೈಲು ಸೇರುವ ಭೀತಿ ಇದೇ ಇವತ್ತಿನ ಅಖಾಡ ಡ್ರೈವ್ ಪ್ರಜ್ವಲ್ ಪ್ರತ್ಯಕ್ಷ ಪೆನ್ ಡ್ರೈವ್ ಪ್ರಜ್ವಲ್ ಕಡೆಗೂ ಕೂಡ ಒಂದು ವಿಡಿಯೋ ಮೂಲಕವಾಗಿಯೇ ತಾನು ಇಂಡಿಯಾಕ್ಕೆ ವಾಪಸ್ ಬರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾನೆ ಈತ ವಿಡಿಯೋ ಮೂಲಕವಾಗಿ ಈಗಾಗಲೇ ಪೆಂಡ್ರೈವ್ಗಳ ಮೂಲಕವಾಗಿ ಸದ್ದು ಮಾಡಿದ್ದಾನೆ ಸುದ್ದಿಯಾಗಿದ್ದಾನೆ ನಂತರ ತಲೆಮರೆಸ್ಕೊಂಡಿದ್ದಾನೆ ವಿದೇಶದಲ್ಲಿ ಹೋಗಿ ಅವಿತು ಕುಳಿತಿದ್ದಾನೆ ಸದ್ಯಕ್ಕೆ ಭಾರತಕ್ಕೆ ಬರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಿಂಗಳ ನಂತರ ಒಂದು ವಿಡಿಯೋ ಮೂಲಕವಾಗಿ ನಾನು ಬರ್ತೀನಿ ಅನ್ನೋದನ್ನು ಹೇಳಿದ್ದೇನೆ ಜೊತೆಗೆ ಖಿನ್ನತೆಯ ಬಗ್ಗೆಯೂ ಕೂಡ ಮಾತಾಡ್ತಾರೆ ನಿಜಕ್ಕೂ ಕೂಡ ಈ ವ್ಯಕ್ತಿಗೆ ಖಿನ್ನತೆಗೆ ಒಳಗಾಗೋದಕ್ಕೆ ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಇದೆ ಮುಜುಗರ ಬೇರೆ ಇರುತ್ತೆ ಖಿನ್ನತೆ ಬೇರೆ ಇರುತ್ತೆ ಮುಜುಗರ ಒಂದಿಷ್ಟು ಆಗೋದಕ್ಕೆ ಸಾಧ್ಯ ಇರಬಹುದೋ ಏನೋ ಆದರೆ ಖಿನ್ನತೆಗೆ ಒಳಗ ಒಳಗಾದಂತೆ ಈ ಥರ ವಿಡಿಯೋ ನೋಡಿದಾಗ ಯಾರಿಗಾದ್ರೂ ಅನಿಸೋದಕ್ಕೆ ಸಾಧ್ಯನ ಅನ್ನೋಂಥ ಪ್ರಶ್ನೆಯೂ ಇದ್ದೇ ಇದೆ ಜೊತೆಗೆ ಈತ ಬಂದ ನಂತರ ಈ ಪ್ರಕರಣ ಏನಾಗಬಹುದು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾದಂತಹ ವಿಚಾರಿಯನ್ನು ಪೆನ್ ಡ್ರೈವ್ ಪ್ರಜ್ವಲ್ ಫಾರಿನ್ ಇಂದ ರಿಟರ್ನ್ ಆಗೋ ಡೇಟ್ ಟೈಮ್ ಫಿಕ್ಸ್ ಆಗಿದೆ ಸೊ ನಾಳೆ ಮಧ್ಯರಾತ್ರಿ ಪ್ರಜ್ವಲ್ ಪ್ರತ್ಯಕ್ಷರಾಗಲಿದ್ದಾರೆ ಜರ್ಮನಿಯ ಮ್ಯೂನಿಚ್ ನಿಂದ ಬೆಂಗಳೂರಿಗೆ ಬರಲು ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾರೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ದಾರೆ ಮೇ ಮೂವತ್ತರಂದು ಮಧ್ಯಾಹ್ನ ಜರ್ಮನಿಯ ಮ್ಯೂನಿಚ್ನಿಂದ ಹೊರಟು ಮೇ ಮೂವತ್ತೊಂದರ ಬೆಳಿಗ್ಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ ಪ್ರಜ್ವಲ್ ರೇವಣ್ಣ ಮೇಲೆ ಎರಡು ಅತ್ಯಾಚಾರ ಒಂದು ಅಪಹರಣ ಕೇಸಿದೆ ಈ ಬಗ್ಗೆ ಸಂತ್ರಸ್ತೆಯರಿಂದ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಈಗಾಗಲೇ ಹೇಳಿಕೆ ದಾಖಲಿಸಲಾಗಿದೆ ಒಂದೊಂದು ಪ್ರಕರಣದಲ್ಲೂ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಾಗುತ್ತೆ ಪ್ರತಿ ಪ್ರಕರಣ ಸಂಬಂಧ ಅರೆಸ್ಟ್ ಪ್ರಕ್ರಿಯೆ ನಡೆಸಲಿದೆ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಬಂದಿಳಿಯುತ್ತಿದ್ದಂತೆ ಅರೆಸ್ಟ್ ಮಾಡಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಏರ್ಪೋರ್ಟ್ಗೆ ಬರುತ್ತಿದ್ದಂತೆ ಪ್ರಜ್ವಲ್ ಬಂಧನ ಫಿಕ್ಸ್ ಆಗಿದೆ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮಾಡಬೇಕು ಯಾಕೆಂದ್ರೆ ವಾರಂಟ್ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲೇಬೇಕು ಪ್ರಜ್ವಲ್ ಬರುತ್ತಲೇ ಲಾಕ್ ಮಾಡಿ ತನಿಖೆ ಮಾಡುವುದಕ್ಕೆ ಎಸ್ ಐ ಟಿ ತಯಾರಿ ಮಾಡಿಕೊಂಡಿದೆ ಮೊದಲಿಗೆ ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕ್ರಿಯೆ ಮುಗಿಸಲಾಗುತ್ತೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆಯಲಾಗುತ್ತೆ ಪ್ರಜ್ವಲ್ ಹೇಳಿಕೆ ದಾಖಲಿಸಿ ಮಹಜರು ಪ್ರಕ್ರಿಯೆ ಮಾಡಲಾಗುತ್ತೆ ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಪ್ರಕ್ರಿಯೆ ಕೂಡ ಆಗುತ್ತೆ ಸಿಕ್ಕಿರೋ ದಾಖಲೆ ಮುಂದಿಟ್ಟು ವಿಚಾರಣೆ ಮಾಡಲಾಗುತ್ತೆ ಈಗಾಗಲೇ ಕೃತ್ಯ ನಡೆದ ಸ್ಥಳ ಮಹಜರು ನಡೆಸಿರುವ ಎಸ್ಐಟಿ ಅಲ್ಲಿ ಸಿಕ್ಕಿರೋ ಒಂದಷ್ಟು ಸಾಕ್ಷ್ಯ ಮುಂದಿಟ್ಟು ಪ್ರಶ್ನೆ ಹಾಕುತ್ತೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡುತ್ತೆ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ತನಿಖೆ ಆಗುತ್ತೆ ಮೊಬೈಲ್ ಫೋನ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣಿಸಿ ಮೊಬೈಲ್ ಇದ್ರೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗುತ್ತೆ ಕಾಣೆಯಾಗಿದ್ದಲ್ಲಿ ಅದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ ಸಾಂದರ್ಭಿಕ ಸಾಕ್ಷ್ಯಗಳನ್ನಿಟ್ಟು ಪ್ರಜ್ವಲ್ ವಿಚಾರಣೆಯಾಗುತ್ತೆ ಪ್ರಜ್ವಲ್ ಬರ್ತಿದ್ದಂತೆ ಧ್ವನಿ ಪರೀಕ್ಷೆಗೂ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದ್ದು ಧ್ವನಿ ಪರೀಕ್ಷೆ ಸಾಬೀತಾದ್ರೆ ಅತ್ಯಾಚಾರ ಕೇಸ್ಗೆ ಪ್ರಬಲ ಸಾಕ್ಷ್ಯ ಸಿಗುತ್ತೆ ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ಅಧಿಕಾರಿಗಳು ಸತತ ಹತ್ತು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಮಲಗುತ್ತಿದ್ದ ಕೊಠಡಿಯಲ್ಲಿದ್ದ ಹಾಸಿಗೆ ದಿಂಬು ಬೆಡ್ಶೀಟ್ಗಳನ್ನೆಲ್ಲ ಕೊಂಡೊಯ್ದಿದ್ದಾರೆ ಇನ್ನೊಂದೆಡೆ ಗೌಡ ಹಾಗೂ ಚೇತನ್ ಗೌಡರನ್ನ ಹಾಸನಕ್ಕೆ ಕರೆತಂದಿದ್ದ ಎಸ್ಐಟಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ದಾರೆ ಜೊತೆಗೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶಾಸಕ ಡಿ ರೇವಣ್ಣ ನಿವಾಸದಲ್ಲೂ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಎಸ್ಐಟಿ ಟೀಂ ತಲಾಶ್ ನಡೆಸಿದೆ ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಬರೋ ಬಗ್ಗೆ ವರ್ತನೆ ಬಗ್ಗೆ ರಾಜಕೀಯ ಜಿದ್ದಾಜಿದ್ದಿಯೇ ನಡೆಯುತ್ತಿದೆ ಈಗ ಅನುಕಂಪ ಸ್ವಾಭಿಮಾನ ಬಗ್ಗೆ ಮಾತಾಡೋ ಪ್ರಜ್ವಲ್ ತಿಂಗಳಿಂದ ಏನು ಮಾಡ್ತಿದ್ರು ಅಂತ ಪ್ರಶ್ನಿಸಿದ್ರು ಸಚಿವ ಪ್ರಿಯಾಂಕರ್ಗೆ ಮಹಿಳೆಯರ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ ಇಂಜೆಕ್ಷನ್ ಯಾಕೆ ತಗೊಂಡ್ರೆ ದೇವರಾಜೇಗೌಡ ಹೇಳಿದಾಗಲೇ ಇದು ಸುಳ್ಳು ಅಂತ ಹೇಳಬಹುದಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಮೂವತ್ತ ದಿನ ಸುಮ್ಮನಿದ್ದಿ ಸಡನ್ ಆಗಿ ಸ್ವಾಭಿಮಾನ ಪಕ್ಷದ ಗೌರವ ಕುಟುಂಬದ ಗೌರವ ನಿನ್ ಬಂತ ಮೂವತ್ತು ದಿನ ಹಿಂದೆ ನಿಮ್ಮ ಕುಟುಂಬದ ಗೌರವದ ಬಗ್ಗೆ ನಿಮ್ಮ ಕಾಳಜಿ ಇರಲಿಲ್ಲವಾ ನಿಮ್ಮ ಸ್ವಾಭಿಮಾನದ ಬಗ್ಗೆ ಕಾಳಜಿ ಇರಲಿಲ್ಲ ನನಗೆ ಕುತೂಹಲ ಏನಿದೆ ಅಂದರೆ ಆ ಫಾರಿನ್ ಕಂಟ್ರಿನಲ್ಲಿ ಏನಿರಬಹುದು ನಿಮ್ಮ ಸ್ವಾಭಿಮಾನಕ್ಕಿಂತ ದೊಡ್ಡದು ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂಥ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ ಒಳಗಾಗಿದಾರಂತೆ ಆ ವೀಡಿಯೋ ನೋಡಿದ್ರೆ ತಮಗನ್ಸುತ್ತಾ ಕ್ಲೀನ್ ಆಗಿ ಸಲೂನ್ ಗಿಲೀನಿಗೆ ಹೋಗಿ ಬಂದಂಗಿದೆ ಕ್ಷಮಿಸಬೇಕು ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದರಲ್ಲಿ ಗಿನ್ನತೆಗೆ ಒಳಗಾಗುವಂತ ವ್ಯಕ್ತಿ ಕಂಡ್ರ ನಿಮಗೆ ಫಾರಿನ್ ಇಂದ ವಿಡಿಯೋ ಬಿಟ್ಟಿದ್ದ ಪ್ರಜ್ವಲ್ ರಾಹುಲ್ ಗಾಂಧಿ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದರು ಇದಕ್ಕೂ ಟಕ್ಕರ್ ಕೊಟ್ಟರು ಪ್ರಿಯಾಂಕರ್ಗೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಅಂತ ಕೆಲಸ ಮಾಡೋ ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಭಾಗಿಯಾಗುವಂತ ಕೆಲಸಗಳನ್ನ ಮಾಡ್ಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋ ಕೆಲಸ ಆಗಿ ನಾನೇ ಒಂದ್ಚೂರು ದೂರ ಇದ್ದೆ ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ನಿದ್ರಿ ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ನಿದ್ರಿ ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ನಿದ್ರಿ ಯಾವಾಗ ಎಸ್ ಐ ಟಿ ರಚನೆ ಆಯ್ತು ಸುಮ್ಮನಿದ್ರಿ ಎರಡು ಸರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ನಿದ್ರಿ ದಿನಾ ಬಂದು ಪಾಪ ಕುಮಾರಸ್ವಾಮಿ ಅವರು ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ಎಲ್ಲಿದ್ಯಪ್ಪ ವಾಪಸ್ ಬಾ ಅಂದಾಗ ಸುಮ್ಮನಿದ್ರಿ ನಿಮಗೆ ಇಂಟರ್ಪೋಲು ಬ್ಲೂ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ ಈಗ ಅಚಾನಕ್ಕಾಗಿ ರಾಹುಲ್ ಗಾಂಧಿ ನೆನ್ ಬಂದ್ರ ಈಗ ಎಲ್ಲ ಆರ್ ಏಳು ಫೇಸ್ ಆದ್ಮೇಲೆ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು ಯಾರಾದ್ರೂ ಬಿಜೆಪಿ ಅವರು ನಿಮ್ಗೆ ಹೇಳಿರಬಹುದು ಆಯ್ತಪ್ಪ ಆರ್ ಫೇಸ್ ಮುಗ್ದಿದೆ ಫೇಜ್ ಯುಪಿ ನಲ್ಲಿ ನಿಮ್ಗೆ ಯಾರು ಗುರುತಿಡಿಯಲ್ಲ ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ ಈಗೇನ್ರಿ ಗಿನ್ನತೆ ಬಂದಿದೆ ಈಗೇನು ಐಸೋಲೇಷನ್ ಹೋಗೋದಿರ್ತದೆ ಮೂವತ್ತು ದಿನ ಡಿಪ್ರೆಷನ್ ಇದ್ದರಂತೆ ವಾಟ್ ಇಸ್ ದೇರ್ ಇನ್ ದಟ್ ಇನ್ ಇನ್ ದ ಇನ್ ದ ಫಾರಿನ್ ಕಂಟ್ರಿ ಇವರು ಕನ್ಸ್ನಲ್ಲಿ ಯಾರು ಡೈರೆಕ್ಷನ್ ಇವರು ಇವರು ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕೊಂಡು ನೆಟ್ಟಿಗೆ ಮಾತಾಡೋದು ಕಲ್ತ್ಕೊಂಡ್ರೆ ಭಾಳ ಒಳ್ಳೇದಾಗಿರುತ್ತೆ ನಾಲಿಗೆ ಇದೆ ಅಂತ ಹೇಗೆ ಬೇಕಾದ್ರೂ ಮಾತಾಡ್ತಾರೆ ಅವ್ರ ರೀತಿ ನೀತಿ ಏನೂ ಇಲ್ಲ ಈಗಾಗಲೇ ಅವರ ಬಾಯಿನ ಪ್ರತಿಫಲ ಆಗಲೇ ಅನುಭವಿಸಿದರೆ ಇನ್ನೊಂದು ಜೂನ್ ನಾಲ್ಕನೇ ತಾರೀಕು ಇನ್ನೂ ಅನುಭವಿಸ್ತಾರೆ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯದಲ್ಲಿ ಅರ್ಜಿ ಸಲ್ಲಿಕೆಯಾಗಿದ್ದು ದಾಖಲಾದ ಮೂರು ಪ್ರಕರಣಗಳ ಮೇಲೂ ಜಾಮೀನು ನೀಡುವಂತೆ ಮನವಿ ಮಾಡಲಾಗಿದೆ ವಿಚಾರಣೆಯನ್ನು ಮೇ ಮೂವತ್ತೊಂದಕ್ಕೆ ಮುಂದೂಡಿದೆ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ಮುಂದೆ ಹೋಗಿರುವ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ನಾಳೆ ರಾತ್ರಿ ಬರುವುದು ಡೌಟ್ ಎಂದೇ ಹೇಳಲಾಗ್ತಿದೆ ನಿರೀಕ್ಷಣಾ ಜಾಮೀನು ಅರ್ಜಿ ಏನಾಗುತ್ತೆ ಅಂತ ನೋಡಿಕೊಂಡು ಬರೋ ಪ್ಲಾನ್ ಮಾಡಿದ್ದಾರೆ ಎಂದೇ ಹೇಳಲಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಎಸ್ ಇಲ್ಲಿ ಪ್ರಜ್ವಲ್ ತಾನೇ ಹೇಳಿಕೊಂಡಿರೋ ಪ್ರಕಾರ ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಹಾಜರಾಗ್ತೇನೆ ಅನ್ನೋದನ್ನು ಪ್ರಜ್ವಲ್ ರೇವಣ್ಣ ಹೇಳಿಕೊಂಡಿದ್ದಾರೆ ಆದರೆ ಆರೋಪಿ ಸ್ಥಾನದಲ್ಲಿದ್ದಾರೆ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಬಹುಶಃ ಇಷ್ಟೊಂದು ಆರಾಮಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಫ್ರೆಶ್ ಆಗಿ ಬಂದು ಎಸ್ ಐ ಟಿ ಮುಂದೆ ಹಾಜರಾಗುವಂಥ ಅವಕಾಶವನ್ನು ಎಸ್ ಐ ಟಿ ಕೊಡುವಂಥದ್ದು ಡೌಟ್ ಇದೆ ಯಾಕೆಂದರೆ ಇವರ ವಿರುದ್ಧ ದಾಖಲಾಗಿರುವಂಥದ್ದು ಅತ್ಯಾಚಾರದ ಪ್ರಕರಣ ಅತ್ಯಾಚಾರದ ಆರೋಪಿ ಸ್ಥಾನದಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಇದ್ದಾರೆ ಈ ಕಾರಣಕ್ಕಾಗಿ ಬಹುತೇಕ ಅವರು ಬಂದ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಎಸ್ ಐ ಟಿ ಅವರು ಮಾಡ್ಕೊಳ್ಬೇಕು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಎಸ್ ಐ ಟಿಯು ಕೂಡ ಯಾವುದೋ ಒಂದು ಕ್ರಮವನ್ನು ಕೈಗೊಳ್ತಾ ಇದೆಯಾ ಅನ್ನೋವಂಥ ಅನುಮಾನ ಬರುವ ಸಾಧ್ಯತೆಯೂ ಕೂಡ ದಟ್ಟವಾಗಿ ಇದ್ದೇ ಇರುವಂಥದ್ದು ಈ ಬಗ್ಗೆ ಚರ್ಚೆ ನಡೆಸೋಣ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ರಾಜ್ಯ ನಾಯಕರಾಗಿರುವಂತಹ ರಾಜ್ಯ ವಕ್ತಾರರು ಆಗಿರುವಂತಹ ನಿಖೇತ್ ರಾಜ್ ಮೌರ್ಯ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಸವರಾಜ್ ಮಾಲಗತಿ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಎಚ್ ಡಿ ರೇವಣ್ಣಪ್ಪ ವಕೀಲರಾಗಿರುವಂತಹ ಪೂರ್ಣಚಂದ್ರ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದೆ ನಾನು ಚರ್ಚೆನ ಆರಂಭಿಸ್ತೀನಿ ಪೂರ್ಣಚಂದ್ರ ಅವರ ಮೂಲಕವಾಗಿ ಪೂರ್ಣಚಂದ್ರ ಅವರೇ ಈ ಒಂದು ಪ್ರಕರಣದ ಬೆಳಕಿಗೆ ಬಂದ ದಿವಸದಿಂದಲೂ ಕೂಡ ನಾನಾ ರೀತಿಯಾದಂಥ ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಇತ್ತು ಇಪ್ಪತ್ತೇಳನೇ ತಾರೀಕಿನಂದು ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಪ್ರಜ್ವಲ್ ಅವರು ದೇಶ ಬಿಟ್ಟು ಹೋಗಿದ್ದರು ಈಗ ಯಾವಾಗ ಬರ್ತಾರೆ ಅನ್ನೋಂಥ ವಿಚಾರಕ್ಕೆ ಬಂದಾಗ ಮೊದಲಿಗೆ ಒಂದು ವಕೀಲರ ಮೂಲಕವಾಗಿಯೇ ಎಸ್ ಐ ಟಿಗೆ ಒಂದು ತಿಳುವಳಿಕೆ ಕೊಟ್ಟಿರುವಂಥ ಪ್ರಕಾರ ಒಂದು ವಾರದ ಸಮಯಾವಕಾಶ ಕೇಳಿದರು ಒಂದು ವಾರ ಹೋಗಿ ಒಂದು ತಿಂಗಳು ಕಳೆದ ನಂತರ ಈಗ ಅವರೇ ಒಂದು ವಿಡಿಯೋ ಮೂಲಕ ಹೇಳಿದರೆ ಮೂವತ್ತೊಂದನೇ ತಾರೀಕಿಗೆ ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತಿಂದಕೊಂಡು ಹಾಗಾದರೆ ಯಾವ ಕಾರಣಕ್ಕಾಗಿ ಈ ರೀತಿಯದೆಲ್ಲ ನಡೀತು ಪೂರ್ಣಚಂದ್ರ ಅವರೇ ಮೊದ್ಲಿಗೆ ನಾನು ಹೇಳ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಜೆ ಡಿ ಎಸ್ ಎನ್ ಡಿ ಎ ಚುನಾವಣಾ ಅಭ್ಯರ್ಥಿಯಾಗಿ ಹಾಸನ ಏನು ಹಾಸನ ಕ್ಷೇತ್ರದಿಂದ ಬರೆಸ್ತಿದ್ದಾರೆ ಅವ್ರ ಜೊತೆ ಇದ್ದಿದ್ದು ಅವ್ರ ಚುನಾವಣೆ ಏಜೆಂಟ್ ಆಗಿರೋದು ಸತ್ಯ ಬೆಳಕಿಗೆ ಬಂತು ಇಪ್ಪತ್ತೊಂದನೇ ತಾರೀಕು ಬೆಳಕಿಗೆ ಬಂತಲ್ಲ ಸರ್ ಇಪ್ಪತ್ತೊಂದನೇ ಬಂದ ದಿವಸನೇ ನಾನು ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮ ಯಾವ ಒಂದು ಪೆಂಡ್ರೈವ್ ಹಂಚಿಕೆ ಪ್ರಕರಣ ಇದೆಯೋ ಇದನ್ನ ನಾನು ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿ ಹಾಸನದ ಸೆಂಟ್ ಪೊಲೀಸ್ ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಯಾರು ಇದ್ರ ಅವತ್ತು ಸರ್ಕಾರ ಅಥವಾ ಆ ಪೊಲೀಸ್ ಸ್ಟೇಷನ್ ಅಥವಾ ನಾನು ಕೊಟ್ಟಂತಹ ಜಿಲ್ಲಾ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದೆ ಆಗಿದ್ದಲ್ಲಿ ಸರ್ ಇನ್ನು ಆಗಿತ್ತು ಟೈಮು ಇದು ಯಾರು ಮಾಡಿದ್ರು ಯಾರು ಬಿಟ್ಟಿದ್ರು ಅಂತ ಹೇಳಿ ತಗೋಬೋದಾಗಿತ್ತಲ್ಲ ಸರ್ ನಾನು ಅತ್ಯಂತ ಗಂಭೀರ ಪ್ರಕರಣ ಅಂತ ಹೇಳಿ ನಾನು ಇದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದೀನಿ ಅತ್ಯಂತ ಗಂಭೀರವಾದ ಪ್ರಕರಣ ಅಂತ ಹೇಳಿ ಅವತ್ತೇ ಕೊಟ್ಟಿದ್ದೆ ಅವತ್ತು ಅವ್ರು ಗಂಭೀರವಾಗಿ ಪರಿಗಣಿಸಿದ್ರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗ್ಲಿಕ್ಕೆ ಚಾನ್ಸ್ ಆಯ್ತಿರ್ಲಿಲ್ಲ ಸರ್ ಇರ್ತಕ್ಕಂಥದ್ದು ಅವರು ದೇಶ ಬಿಟ್ಟೋದು ದೇಶ ಬಿಟ್ಟೋದು ಅಂತ ಹೇಳ್ತಾರಲ್ಲ ಸರ್ ಹೋಗಿರ್ತಕ್ಕಂಥದ್ದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ನೈಟು ಅವ್ರ ಮೇಲೆ ಯಾವ ಕೇಸು ಇರ್ಲಿಲ್ಲ ಹೋದ್ರು ಅದು ಅವರು ವಾದ ಯಾರು ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೇಲೆ ಯಾವ ಕೇಸು ಇರ್ಲಿಲ್ಲ ನಾನು ಓದೇತ ನಾನ್ ತ ಕಂಪ್ಲೇಂಟ್ ಅನ್ನ ಗಂಭೀರವಾಗಿ ಪರಿಗಣಿಸಿದ್ದೇ ಆಗಿದ್ದಲ್ಲಿ ದೇಶ ಬಿಟ್ಟು ಹೋಗೋ ಚಾನ್ಸ್ ಆಯ್ತಿರ್ಲಿಲ್ಲ ಸರ್ ಎರಡನೇ ತಾರೀಕು ನಾನ್ ಕಂಪ್ಲೇಂಟ್ ಕೊಟ್ಟೆ ಅವರು ಇಪ್ಪತ್ತಾರನೇ ತಾರೀಕು ಹೋಗ್ತಾರೆ ಐ ಎಫ್ಐಆರ್ ಆಗುತ್ತೆ ಅದು ಯಾರು ಮಾಡಿದ್ರು ಯಾರು ಹಂಚಿದ್ರು ಅಂತಕ್ಕಂಥದ್ದು ನಿಶ್ಚಿತವಾಗಿ ಅವತ್ತೇ ಒಂದು ಸರ್ಕಾರ ಅಥವಾ ಒಂದು ಆಸನದ ಜಿಲ್ಲಾ ಪೊಲೀಸು ಪರಿಗಣಿಸಿದ್ದೇ ಆಗಿದ್ದಲ್ಲಿ ನನ್ನ ಪ್ರಕಾರ ಈ ಪೆನ್ ಡ್ರೈವ್ ಹಂಚಿಕೆಯನ್ನ ತಡಿ ಅವತ್ತು ಗಂಭೀರವಾಗಿ ಪರಿಗಣಿಸಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾರು ಒಂದು ಆ ಅವರ ಮನಸ್ಸಿಗೆ ಅವರ ಕುಟುಂಬಗಳಿಗೆ ನೋವಾಗಿದೆ ಅಂತಕ್ಕಂಥದ್ದು ಒಂದು ಎರಡನೇದು ಅವರು ಫಾರಿನರೆ ಫಾರಿನ್ಗೆ ಹೋದ್ಮೇಲೆ ನನಗೆ ಏಳು ದಿವಸ ಕಾಲಾವಕಾಶ ಬೇಕು ಅಂತ ಕೇಳಿದ್ರು ಯೋಶ ಬೇಕು ಅಂತ ಕೇಳಿದ್ಮೇಲೆ ಮತ್ತೆ ನನಗೆ ಅವರ ವಕೀಲರ ಮುಖ್ಯ ನನಗೆ ಬರ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರು ಈಗ ಅವರು ವಾಪಸ್ ಬಂದ್ರು ಕೂಡ ಸರ್ ಕಾನೂನಿಂದ ಕಳಿಕಾಗಲ್ಲ ಏನು ಅವ್ರ ಮೇಲೆ ಅಪವಾದಗಳು ಅಪರಾಧಗಳು ಬಂದಿದೆ ಅಪವಾದಗಳು ಬಂದಿದೆ ಆರೋಪ ಅದನ್ನ ಅವ್ರು ಫೇಸ್ ಮಾಡಲೇಬೇಕು ನಿಜ ನಿಜ ಪೂರ್ಣಚಂದ್ರ ಅವರೇ ಜಸ್ಟ್ ಮಾತಾಡ್ತೀನಿ ಪೂರ್ಣಚಂದ್ರ ಅವರೇ ಬಸವರಾಜ್ ಮಲಗತಿ ಅವರು ಈಗ ಅವರು ಬಹಳ ಆರಾಮಾಗಿ ಹೇಳಿದ್ರೆ ಮೂವತ್ತೊಂದನೇ ತಾರೀಕಿಗೆ ಬಂದು ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿ ಸಮಯ ಅವಕಾಶ ಕೊಡ್ತಾರೆ ಈ ರೀತಿಯಾಗಿ ಆರೋಪಿ ಸಮಯ ಕೊಟ್ಟುಕೊಂಡು ಅದೇ ಟೈಮ್ಗೆ ಬರುವಂಥದಕ್ಕೆ ಕಾರ್ಯಕ್ರಮ ಇದೆಯಾ ಹಿಂಗೆ ಅಂತ ನಾವು ಎಲ್ಲಿ ಕೇಳಿಲ್ಲ ಆರೋಪಿ ಅವರು ಅವರು ಹೇಳಿಕೆ ಪ್ರಕಾರ ಪೊಲೀಸ್ ನೋಡ್ಕೋಬೇಕು ಎಸ್ ಐ ಟಿ ನೋಡ್ಕೋಬೇಕು ಅಥವಾ ಎಸ್ ಐ ಟಿ ಹೇಳಿಕೆ ಪ್ರಕಾರ ಆರೋಪಿ ನೋಡ್ಕೋಬೇಕು ಇದು ಒಂದು ಅರ್ಥ ಆಗ್ತಾ ಇಲ್ಲ ಇದೆಲ್ಲ ನೋಡಿದ್ರೆ ನನಗೇನು ಡೌಟ್ ಅನ್ನಿಸ್ತದೆ ಈ ಮ ನಾಳೆನೂ ಬರೋದು ಮೂವತ್ತೊಂದಕ್ಕೆ ಬರೋದು ಡೌಟು ಯಾಕಂದರೆ ಎಲ್ಲ ಈ ಇಲೆಕ್ಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೋಸ್ಟ್ಲಿ ಬರಬಹುದು ಇದೆಲ್ಲ ವೆಲ್ ಪ್ಲ್ಯಾನ್ ಮಾಡೇ ಎಲ್ಲ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಇಲ್ಲಿ ಲೋಕಲ್ ಇದ್ದರೆ ಎಲ್ಲಿ ಒತ್ತಡ ಬರ್ತದೆ ಅಬ್ಸ್ಕಾಂಡಿಂಗ್ ಆದರೆ ಇಂಥ ಪ್ರತಿಷ್ಠಿತ ಫ್ಯಾಮಿಲಿ ಮನುಷ್ಯ ಅಬ್ಸ್ಕಾಂಡಿಂಗ್ ಎಲ್ಲಿ ಆದ ಪೊಲೀಸರ ಮೇಲೆ ಒತ್ತಡ ಅದು ಇದು ನೂರ ಎಂಟು ಅಡ್ವರ್ಸ್ ರಿಮಾರ್ಕ್ಸ್ ಸ್ಪ್ರೆಡ್ ಆಗ್ತಾವೆ ಅಂತ ತಿಳ್ಕೊಂಡು ಎಲ್ಲರೂ ಸೇರೇ ಓಡಿಸಿದ್ದಾರೆ ಅಲ್ಲಿ ಅಲ್ಲಿ ಇದ್ದಾರೆ ಒಳ್ಳೆಯ ಪರಿಣಿತರಿಂದ ತಜ್ಞರಿಂದ ಎಲ್ಲ ಅಭಿಪ್ರಾಯ ಪಡ್ಕೊಂಡು ಹೇಗೆ ಟೈಮ್ ಸಿಗ್ತದೆ ಭಾರಿನದಲ್ಲಿ ಹೋಗಿ ಕೂತ್ರೆ ಯಾಕಂದರೆ ನಮ್ಮಲ್ಲಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ನಲವತ್ತ್ಮೂರು ದೇಶಗಳ ಜೊತೆಗೆ ನಮ್ಮ ದೇಶದ ಸಂಪರ್ಕ ಇದೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ವೀಸಾ ಅನ್ನೋ ಅವಶ್ಯಕತೆ ಇಲ್ಲ ಎಲ್ಲಿ ಬೇಕಲ್ಲಿ ಇದ್ಬೋದು ಅಥವಾ ಇವನು ಅಕಸ್ಮಾತ್ ಏನಾದರೂ ವೈರಿ ದೇಶದಲ್ಲಿ ಹೋಗಿ ಸೇರಿದರೆ ಈ ಪಾಕಿಸ್ತಾನ ಗೇಕಿಸ್ತಾನ್ ಅಂತ ಇದಾವಲ್ಲ ದಾವೂದ್ ಇಬ್ರಾಹಿಂ ಸೇರಿದ್ದಾನೆ ಸೊ ಅಲ್ಲಿ ಹೋದರೆ ಅಲ್ಲಿ ಶೆಲ್ಟರ್ ತಗೋದು ಅಂತ ಅಲ್ಲಿ ರಾಜಕೀಯ ವ್ಯಕ್ತಿ ಇರೋದರಿಂದ ಅದು ಪ್ರತಿಷ್ಠಿತ ಕುಟುಂಬದಿಂದ ಬಂದಿರೋದ್ರಿಂದ ಅಲ್ಲಿ ಹೋಗೋ ಚಾನ್ಸ್ ಕಡಿಮೆ ಅಂತಲ್ಲಿ ಹೋಗೋದಿಲ್ಲ ಸೊ ಈಗ ಡಿಬ ನೋಟಿಸ್ ಇಶ್ಯೂ ಆದಮೇಲೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗ್ಬೋದು ವಾರಂಟ್ ಇಶ್ಯೂ ಆಗಿದೆ ಅದು ಆದರೆ ಇನ್ನು ಹಿಡ್ಕೊಂಬರ್ತಾರ ಅಂತ ತಿಳ್ಕೊಂಡು ಅದು ಅಸಹ್ಯತ ಅಂತ ಈ ಥರ ಮತ್ತೊಂದು ಪ್ಲ್ಯಾನ್ ಮಾಡಿದ್ದಾರೆ ಮೋಸ್ಟ್ಲಿ ಬರೋ ಡೌಟ್ ನನಗೆ ಬಂದ್ರುನು ಅವ್ರಿಗೆ ಬಂದ ತಕ್ಷಣವೇ ನಮ್ಮ ಎಸ್ ಐ ಟಿ ಅವರು ಅರೆಸ್ಟ್ ಮಾಡ್ತಾರೆ ಮಾಡಲಿ ಆಗಿ ಅಲ್ಲಿಂದ ಏರ್ಪೋರ್ಟ್ಲಿಂದನೇ ಅಥವಾ ಹಿಡ್ಕೊಂಡು ಬರ್ತಾರೆ ಬಂದು ಸೀದಾ ಮೆಡಿಕಲ್ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ತಾರೆ ಈಸಿ ಫಿಟ್ ಫಾರ್ ಇಂಟ್ರಾವೇಷನ್ ಅದೆಲ್ಲ ಕೇಳ್ಕೊತಾರೆ ಆಮೇಲೆ ಏನೇನು ಡಿಸೀಸ್ ಗಿಸೀಸ್ ಏನಾದರೂ ಇದ್ದರೆ ವೆನಲ್ ಡಿಸೀಸ್ ಅದೆಲ್ಲ ಗಿಡಿ ಗಿಡಿ ಅವೆಲ್ಲ ಚೆಕ್ ಮಾಡಿಸ್ತಾರೆ ಆನಂತರ ಪಿ ಬಿ ಕೇರ್ ಅದು ಇದು ಸಾಮಾನ್ಯ ವೈದ್ಯ ಕೆಪೇಬಲ್ ಟು ಹ್ಯಾವ್ ಇಂಟರ್ ಕೋರ್ಸ್ ಎಲ್ಲ ನೂರ ಎಂಟು ಕ್ವಶನ್ ನಮ್ಮ ಎಲ್ಲ ಪಾಯಿಂಟ್ಗಳು ಹಾಕಿ ಒಂದು ಇಪ್ಪತ್ತೆರಡು ಪಾಯಿಂಟ್ಗಳಿದ್ದಾವೆ ಅವು ಹಾಕಿ ಡಾಕ್ಟ್ರಿಗೆ ಕೊಡ್ತಾರೆ ಅವೆಲ್ಲ ಡಾಕ್ಟ್ರ್ ಟೆಸ್ಟ್ ಮಾಡ್ತಾರೆ ಆ ನಂತರ ಹೋಗಿ ಮೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡ್ತಾರೆ ಹಜರಾದ ಅವ್ರಿಗೆ ಮೆಡಿಕಲ್ ಒಂದು ಜುಡಿಷಿಯಲ್ ನಮಗೆ ಜುಡಿಷಿಯಲ್ ಕಸ್ಟಡಿ ಕೇಳೋದಲ್ಲ ಪೊಲೀಸ್ ಕಸ್ಟಡಿ ಕೇಳ್ತಾರೆ ಒಂದು ಹದಿನಾಲ್ಕು ದಿವಸ ಕೊಡಿ ಅಂತ ಹೇಳ್ತಾರೆ ಅವ್ರು ಮೋಸ್ಟ್ಲಿ ಒಂದು ಐದು ದಿವಸ ಅಥವಾ ಒಂದು ವಾರವರೆ ಕೊಡ್ಬೋದು ಮ್ಯಾಜಿಸ್ಟ್ರೇಟು ಕೊಟ್ಟ ಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ತರೋ ಇಂಟ್ರಾಗೇಷನ್ ಮಾಡ್ತಾರೆ ವಿಕ್ಟಿಮ್ ಏನು ವರ್ಷನ್ ಅವ್ರದ್ದು ಇವ್ರದ್ದು ಟ್ಯಾಲಿ ಮಾಡ್ತಾರೆ ನಂತರ ವಿಕ್ಟಿಮ್ಗಳು ಏನು ಯಾವ ಜಾಗ ತೋರಿಸಿ ಸೀನ್ ಆಫ್ ಅಫೆನ್ಸು ಎಲ್ಲಿ ಪಂಚನಾಮ ಮಾಡಿದ್ದಾರೆ ಯಾವ ಎಲ್ಲ ಎಲ್ಲ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ ಆನಂತರ ಇವರು ಸದ ಹೇಳಿಕೆಯೇ ಎಲ್ಲೆಲ್ಲಿ ಇವರು ಒಂದು ಎಲ್ಲೆಲ್ಲಿ ಇದ್ದರು ಡಿಟೇಲ್ ಸ್ಟೇಟ್ಮೆಂಟ್ ತೊಗೋತಾರೆ ಯಾವ ದೇಶದಲ್ಲಿದ್ದರು ಅಲ್ಲಿ ಏನು ಮಾಡಿದ್ರು ಎಲ್ಲಿಗೆ ಹೋಗಿದ್ರು ಏನು ತಾನೆ ಎಲ್ಲ ಡಿಟೇಲ್ ಕಂಪ್ಲೀಟ್ ವರ್ಷ ಕೌಂಟರ್ ಚೆಕ್ ಮಾಡ್ತಾರೆ ಆ ನಂತರ ಇದನ್ನು ಪಂಚನಾಮ ಮಾಡಿ ಇವನ್ನ ಅಲ್ಲಿ ಏನಾದರೂ ಅವನು ಹಳೆ ಬಟ್ಟೆಗಿಟ್ಟೆ ಆ ಅಫೇರ್ಸ್ ನಡೆದಾಗ ಯಾವ ಬಟ್ಟೆ ಯೂಸ್ ಮಾಡಿದ್ದ ಅವೆಲ್ಲ ಬಟ್ಟೆಗಳು ಸೀಸ್ ಮಾಡ್ತಾರೆ ಮತ್ತು ಅವು ಕೆಲವೊಂದು ಇರ್ತವೆ ಇವನ್ ವಾಶ್ ಮಾಡಿದ್ರೂ ಸಹ ಕೆಲವೊಂದು ಸೆಮ್ಸ್ಟೆನ್ಸಿ ಸಿಗ್ತವೆ ಅದನ್ನು ಅಕಸ್ಮಾತ್ ವಿಕ್ಟಿಮ್ದು ಏನಾದ್ರು ಅವರು ಪ್ರಿಸರ್ವ್ ಗುಜರ್ವ್ ಮಾಡಿದರೆ ಅವ್ರದ್ದು ಏನಾದರೂ ಅವ್ರ ಬಟ್ಟೆಯಲ್ಲಿ ಏನಾದರೂ ಸಿಕ್ಕಿದ್ರೆ ಅದು ಟ್ಯಾಲಿ ಮಾಡಬೇಕಾಗ್ತದೆ ಅದನ್ನು ಸಾಮಾನ್ಯ ಅದನ್ನು ಪ್ರಿಸರ್ವ್ ಮಾಡಕ್ಕೆ ಹೇಳ್ತಾರೆ ಡಾಕ್ಟ್ರ್ ಕಡೆಯಿಂದ ಸೊ ಪ್ರೊಸೀಜರ್ ಈಸ್ ವೆರಿ ಲೆಂಗ್ದಿ ದಿ ಅದೆಲ್ಲ ಮುಗಿಸಿ ಕೊನೆಗೆ ಅವ್ನಿಗೆ ಇಂಟ್ರಾವೇಷನ್ ಮಾಡಿ ಕೊನೆಗೆ ಮತ್ತೆ ಎಸ್ಟೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಓಕೆ ಅವರು ಮಾತಾಡ್ತೀನಿ ನಾನು ಚರ್ಚೆ ನಾವು ಮುಂದುವರಿಸೋಣ ನಾನು ನಿಖೇತರ ಜೊತೆಗೆ ಹಾಗೆ ಶಿವಶಂಕರ್ ಅವ್ರ ಜೊತೆ ಮಾತಾಡ್ತೀನಿ ವಿಶೇಷವಾಗಿ ಮೇ ಮೂವತ್ತೊಂದರ ಮೂವತ್ತೊಂದಕ್ಕೆ ಇವರ ಏನು ನಿರೀಕ್ಷಣಾ ಜಾಮೀನು ಅರ್ಜಿಗೆ ಮುಂದೂಡಿಕೆಯಾಗಿದೆ ಹಾಗಾಗಿ ಮೂವತ್ತೊಂದರ ದಿನಾಂಕವನ್ನು ಕೂಡ ನೋಡಿಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಶಿವಶಂಕರ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಇಲ್ಲಿ ಶಿವಶಂಕರ್ ಅವರೇ ಇಲ್ಲಿ ಒಂದು ಪ್ರಜ್ವಲ್ ಬಿಟ್ಟಿರುವಂತಹ ವಿಡಿಯೋ ಮೂವತ್ತೊಂದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾನೆ ಮೂವತ್ತನೇ ತಾರೀಕು ಫ್ಲೈಟ್ ಟಿಕೆಟ್ ರಿಟರ್ನ್ ಟಿಕೆಟ್ ಎಲ್ಲವೂ ಕೂಡ ಆಗಿದೆ ಮೂವತ್ತೊಂದರ ಬೆಳಗಿನ ಅಂದರೆ ಮಧ್ಯರಾತ್ರಿಯಲ್ಲೇ ಬಂದು ತಲುಪುವಂಥದ್ದು ಎಲ್ಲವೂ ಕೂಡ ಇದೆ ಆದರೆ ಮೂವತ್ತೊಂದಕ್ಕೆ ಬೇಲ್ ಏನು ಈಗಾಗಲೇ ಅವ್ರು ಹಾಕಿರುವಂತಹ ಒಂದು ನಿರೀಕ್ಷಣಾ ಜಾಮೀನ ವಿಚಾರ ಅದು ಮೂವತ್ತೊಂದಕ್ಕೆ ಮುಂದೂಡಿಕೆ ಆಗಿದೆ ಬಂದ ತಕ್ಷಣ ಅರೆಸ್ಟ್ ಆಯ್ತು ಅಂದ್ರೆ ನಿರೀಕ್ಷಣಾ ಜಾಮೀನು ಇಲ್ಲ ಯಾವ್ದು ಇರೋದಿಲ್ಲ ಅದು ಪ್ರಕರಣದಲ್ಲಿ ಯಾವುದೇ ರೀತಿಯಾದ ಆಪ್ಷನ್ಸ್ ಕೂಡ ಇರೋದಿಲ್ಲ ಈಗ ಪ್ರಜ್ವಲ್ ರೇವಣ್ಣ ಎಷ್ಟರ ಮಟ್ಟಿಗೆ ಅದೇ ದಿವಸನೇ ಬಂದ್ಬಿಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಅನ್ನಿಸ್ತಾ ಇದೆ ಈ ಈ ಪ್ರಕರಣವನ್ನ ಹತ್ರದಿಂದ ನೋಡ್ತಾ ಹೋದ ಈಗ ಬರ್ತಾರೆ ಅಥವಾ ಬರಲ್ಲ ಅನ್ನುವಂತ ಒಂದು ಊಹಾಪೋಹಗಳಿಗಿಂತ ಹೆಚ್ಚಾಗಿ ಅದು ವಿಡಿಯೋ ಕಳಿಸಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಸಮಸ್ಯೆ ಏನಂದ್ರೆ ಈಗ ಈ ತರದ ವಿಡಿಯೋಗಳನ್ನ ನಾವ್ ಯಾವಾಗ ನೋಡ್ತಾ ಇದ್ವಿ ಹೇಳಿ ಈ ಒಸಮ್ಮಾ ಬಿನ್ ಲಾಡನ್ ಈ ಮುಲ್ಲಾ ಒಮರ್ ಇಂತವ್ರು ಎಲ್ಲೋ ಕೂತ್ಕೊಂಡು ಅಂತಾರಾಷ್ಟ್ರೀಯ ಕುಖ್ಯಾತಿಯನ್ನ ಪಡ್ಕೊಂಡು ಈ ತರದ್ದು ಅಲ್ ಜಜೀರಾ ಇಂತ ಚಾನೆಲ್ ಗಳಿಗೆ ವಿಡಿಯೋಗಳನ್ನ ಕಳಿಸಿ ಸಂದೇಶಗಳನ್ನ ಕಳಿಸ್ತಾ ಇದ್ರು ಅಂದ್ರೆ ಈ ಪೊಲೀಸ್ನವ್ರ ಕೈಗೆ ಸಿಗದೆ ಇಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಈವನ್ ಫಾರ್ ದಟ್ ಮ್ಯಾಟರ್ ಸೆಂಟರ್ ಒಂದ್ ಅಡ್ಮಿಟ್ ಮಾಡ್ಕೋಬೇಕು ಏನಂತಂದ್ರೆ ಈಗ ಒಬ್ಬ ಎಂ ಪಿ ಅಂದ್ರೆ ಅವ್ರೆಲ್ಲ ಒಂದ್ ಕಡೆ ಕೂತ್ಕೊಂಡು ಅದು ಜರ್ಮನಿನೋ ಫ್ರಾನ್ಸೋ ನಮಗ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಜರ್ಮನಿ ಅಂತ ಹೇಳ್ತಾರೆ ಅಲ್ಲಿಂದ ವಿಡಿಯೋ ಕಳಿಸುವಂತದ್ದು ಇವರು ತಗೊಳುವಂತದ್ದು ಅವ್ರು ಬಂದು ಏನ್ ಹೇಳ್ತಾ ಇದ್ದಾರೆ ನಾನು ಬಂದು ನಿಮ್ಗೆ ಸರೆಂಡರ್ ಆಗ್ತೀನಿ ಅಥವಾ ನಾನು ಅರೆಸ್ಟ್ ಆಗ್ತೀನಿ ಅಂತ ಅಂದ್ರೆ ಅರ್ಥ ಇಲ್ಲೇನಂತಂದ್ರೆ ಇವರು ಇವ್ರನ್ನ ಹಿಡಿಯೋ ಅಂತದ್ ಆಗ್ಲಿಲ್ಲ ಒಂದು ಅಂದ್ರೆ ಇವರ ಕೈನಲ್ಲಂತೂ ಒಬ್ಬ ಆರೋಪಿಯನ್ನ ಅಂದ್ರೆ ಎಸ್ ಐ ಟಿ ಮಾಡಿ ಒಂದು ಎಫ್ ಐ ಆರ್ ಮಾಡದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲಿದ್ದಾರೆ ಅಂತ ಟ್ರೇಸ್ ಮಾಡಿ ಹಿಡಿಯೋದಕ್ಕಂತೂ ಸಾಧ್ಯ ಆಗಲಿಲ್ಲ ಈಗ ಜವಾಬ್ದಾರಿ ಏನಿದೆ ಅಂದ್ರೆ ಇವ್ರದ್ದು ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಮತ್ತೆ ಪೊಲೀಸ್ ನಮಗೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಅವ್ರು ಬಂದ ಮೇಲೆ ಅವರಾಗ ಅವ್ರು ಬ ನೀವಂತೂ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಅವರಾಗ ಅವ್ರು ಬಂದು ನಿಮಗ್ ಸಿಗ್ತಾ ಇದ್ದಾರೆ ಇನ್ಮೇಲಾದ್ರೂನು ಆ ಪ್ರಾಸೆಸ್ ಏನಿದೆ ಪ್ರೊಸೀಜರ್ ಏನಿದೆ ಅದನ್ನ ಸರಿಯಾಗಿ ಮಾಡಿ ಮಾಡೋದು ನಿಮ್ಮ ಕರ್ತವ್ಯ ಯಾಕೆ ಅಂತಂದ್ರೆ ನಿಮ್ಮ ಮೇಲೆ ಗುರುತರವಾದಂತಹ ಒಂದು ಜವಾಬ್ದಾರಿ ಇದೆ ಏನಂತಂದ್ರೆ ಜನಗಳಿಗೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಬೇಕು ಈಗ ಮುಂದೆ ಅವರು ಮೇ ಮೂವತ್ತೊಂದನೇ ತಾರೀಕು ಬರ್ತಾರೆ ಅಂತ ಅನ್ಕೊಳ್ಳಿ ಮೇ ಮೂವತ್ತೊಂದನೇ ತಾರೀಕು ಬಂದ್ ಮೇಲೆ ನಡೆದ ಬಂದ ಮೇಲೆ ನಡೆಯುವಂತಹ ಪ್ರಕ್ರಿಯೆಗಳಿವೆಯಲ್ಲ ಅವುಗಳು ಬಹಳ ಇಂಪಾರ್ಟೆಂಟ್ ಅದು ಯಾಕೆ ಅಂತಂದ್ರೆ ಆ ಆ ಪ್ರಕ್ರಿಯೆಗಳನ್ನ ನೀವು ಎಷ್ಟು ಸರಿಯಾಗಿ ಮಾಡ್ತಿರೋ ಅದರ ಮೇಲ್ಗಡೆನೆ ಜನಗಳಿಗೆ ಈ ಸಿಸ್ಟಮ್ ಮೇಲೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿಯುತ್ತೆ ಇಲ್ಲ ಅಂದ್ರೆ ನಂಬಿಕೆ ಹೋಗುತ್ತೆ ನಿಜ ಶಿಕ್ಷಕರ ಜಸ್ಟ್ ಮಾತಾಡಿದೆ ಅವರು ಜಸ್ಟ್ ಮಾತಾಡ್ತೀನಿ ಇಲ್ಲಿ ನಿಖೇತರಾಜ್ ಅವರೇ ಎಷ್ಟು ಮಟ್ಟಿಗೆ ಜನ ನಂಬಿಕೆ ಉಳ್ಕೊಳ್ಳುವ ರೀತಿಯಲ್ಲಿ ಸರ್ಕಾರ ಮಾಡುತ್ತೆ ಕೆಲಸವನ್ನ ಮಾಡುತ್ತೆ ಯಾಕಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಇದು ರಾಜಕೀಯಕ್ಕಾಗಿ ಮಾತ್ರ ಇದು ಈ ಪ್ರಕರಣವನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇವತ್ತೂ ಕೂಡ ಹೊರತಾಗಿಲ್ಲ ಮತ್ತು ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗಲೂ ಕೂಡ ಸುಮ್ಮನೆ ಹಿಡಿದಂಗೆ ಮಾಡಬೇಕು ಆಮೇಲೆ ಬಿಟ್ಟುಬಿಡಬೇಕು ಅನ್ನೋಂಥ ರೀತಿಯಲ್ಲೇ ಕಾಣ್ತಾ ಇದೆ ನಿಜಕ್ಕೂ ನ್ಯಾಯ ಸಿಗುತ್ತಾ ಇಲ್ಲ ನಾನು ಮೊದಲಿಗೆ ಶಿವಶಂಕರ್ ಸರ್ ಹೇಳಿದಂಥ ಮಾತುಗಳನ್ನ ನಾನು ಖಂಡಿತವಾಗಿ ಅವರ ವಿಶ್ಲೇಷಣೆ ಭಾಳ ಚೆನ್ನಾಗಿದೆ ಒಂದೇನು ಅಂತಂದರೆ ಈ ಥರದ ವಿಡಿಯೋಗಳನ್ನು ಒಂದು ಕಾಲದಲ್ಲಿ ಯಾರೋ ಅಲ್ ಖೈದ್ ಯಾರೋ ಉಗ್ರಗಾಮಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಡುಗುದಾಣದಲ್ಲಿ ಕೂತ್ಕೊಂಡು ಕಳಿಸ್ತಾ ಇದ್ದರು ಬಹುಶಃ ಮಾಧ್ಯಮದವರಿಗೆ ಕರ್ನಾಟಕದ ಮಟ್ಟಿಗೆ ಚೆನ್ನಾಗಿ ನೆನಪಿರುವಂತೆ ರಾಜ್ಕುಮಾರ್ ಅವರು ಕಿಡ್ನಾಪ್ ಆದಾಗ ವೀರಪ್ಪನೆಲ್ಲೋ ಕಾಡಲ್ಲಿ ಕೂತ್ಬಿಟ್ಟು ವೀಡಿಯೋಗಳನ್ನು ಕಳಿಸ್ತಾ ಇದ್ದಿದ್ದನ್ನು ಕೂಡ ನಾವು ನೋಡಿದ್ವಿ ಇವಾಗ ಅದೇ ಮಾದರಿಯಲ್ಲಿ ಪ್ರಜ್ವಲ್ ರೇವಣ್ಣ ಅದೆಲ್ಲೋ ಒಂದು ಕಡೆ ಕೂತ್ಕೊಂಡು ನಾನು ಮೂವತ್ತೊಂದಕ್ಕೆ ಬರ್ತೀನಿ ಅಂತ ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಪ್ರಜ್ವಲ್ ರೇವಣ್ಣನ ಐ ಎಮ್ ಕಮ್ಮಿಂಗ್ ಅನ್ ತರ್ಟಿ ಫಸ್ಟ್ ಅಂತ ಡೇಟ್ ಕೊಡುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ ಇದು ಖಂಡಿತವಾಗಿಯೂ ಈ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂತಂದರೆ ಕೇಂದ್ರ ಸರ್ಕಾರದವರು ನಾವು ಡೇ ಒನ್ನಿಂದ ಹೇಳ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿದೆ ಸರ್ ಸೀರಿಯಸ್ ಆಗಿ ಇಲ್ಲದೆ ಸ್ವತಃ ಮುಖ್ಯಮಂತ್ರಿಗಳೇ ಎರಡೆರಡು ಸರ್ತಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂಥ ಪ್ರಸಂಗ ಬರ್ತಾ ಇರಲಿಲ್ಲ ನಾವು ಯಾಕೆ ಪತ್ರ ಬರೆದಿದ್ದೀವಿ ಅಂತಂದರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಬಿಲ್ಡ್ ಮಾಡಿ ಆದ್ರೂ ಕೂಡ ಆ ಡಿಪ್ಲೊಮ್ಯಾಟಿಕ್ ವೀಸಾ ಅವರು ಕೈಯೊಳಗಡೆ ಇದೆ ಅದು ಕ್ಯಾನ್ಸಲ್ ಆಗೋಯಿತು ಅಂತಂದರೆ ಹಿಡೆ ಮು ಆ ದೇಶವೇ ಇವ್ರನ್ನ ಅಲ್ಲಿಂದ ಹೊರಗಟ್ಟುತ್ತೆ ಸೊ ಅಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಯಾದರೂ ನಮ್ಮ ತನಿಖೆಯನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಮಾಡಬೇಕು ಪೊಲೀಸ್ ಎಸ್ ಐ ಟಿ ವ್ಯವಸ್ಥೆ ಏನಿದೆ ಇದ್ರ ಜೊತೆಗೆ ನಾವು ಕೋಆಪರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಥರದ್ದೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ ಖಂಡಿತವಾಗಿಯೂ ನಿಷ್ಪಕ್ಷಪಾತವಾಗಿ ಮತ್ತು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವ್ರ ಪರವಾಗಿ ಖಂಡಿತವಾಗಿಯೂ ಸರ್ಕಾರ ನಿಂತ್ಕೊಂಡಿದೆ ಸರ್ಕಾರ ಅವ್ರ ಪರವಾಗಿ ಕೆಲಸ ಮಾಡ್ತಿದೆ ಒಂದು ಕಡೆಯಲ್ಲಿ ಈಗಾಗಲೇ ಎಚ್ ಡಿ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದಾರೆ ಬೇರ್ ಮೂಲಕವಾಗಿ ಹೊರಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅವರ ಪುತ್ರ ಪೆಂಡ್ರೈವ್ ಪ್ರಜ್ವಲ್ ಈಗಾಗಲೇ ಫಾರಿನ್ನಲ್ಲಿದ್ದಾನೆ ಆತ ವಾಪಸ್ ಬರುವಂಥದಕ್ಕೆ ಆತನೇ ಹೇಳಿರುವ ದಿನಾಂಕದ ಪ್ರಕಾರ ಮೂವತ್ತೊಂದನೇ ತಾರೀಕಿಗೆ ವಾಪಸ್ ಆಗ್ತಾ ಇದ್ದಾನೆ ಇದರ ನಡುವೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಬಂಧನದ ಬಿಸಿ ತಟ್ಟುತ್ತಾ ಇರುವಂತದ್ದು ಅದರ ಬಗ್ಗೆ ಪ್ರಜ್ವಲ್ ರೇವಣ್ಣ ಇಂಡಿಯಾಗೆ ಬರ್ತಾರೆ ಅನ್ನೋವಾಗಲೇ ಎಸ್ಐಟಿ ಆಕ್ಟಿವ್ ಆಗಿದೆ ಹಾಗೆ ರೇವಣ್ಣ ಕುಟುಂಬ ಕೂಡ ಕೋರ್ಟ್ಗೆ ಅಲೆದಾಡುತ್ತಿದೆ ಕೆಆರ್ ನಗರ ಮಹಿಳೆ ಕಿಡ್ನಾಪ್ಗೆ ಸಂಬಂಧ ರೇವಣ್ಣಗೆ ನೀಡಿರೋ ಜಾಮೀನು ರದ್ದು ಮಾಡಲು ಎಸ್ಐಟಿ ಕೋರ್ಟ್ ಮೊರೆ ಹೋಗಿದೆ ಅದೇ ಹೊತ್ತಲ್ಲೇ ತಮ್ಮ ವಿರುದ್ಧದ ಎರಡು ಎಫ್ಐಆರ್ಗಳನ್ನು ರದ್ದು ಮಾಡುವಂತೆಯೂ ರೇವಣ್ಣ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ ಈ ಎಲ್ಲದರ ಮಧ್ಯೆಯೇ ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಚೌಟಾ ವಾದ ಮಾಡಿದ್ರು ದೂರು ಕೊಟ್ಟಿರೋದು ಸಂತ್ರಸ್ತೆ ಮಗ ಎಫ್ಐಆರ್ನಲ್ಲಿ ಭವಾನಿಯವರ ಹೆಸರಿಲ್ಲ ಸಂತ್ರಸ್ತೆ ದೂರಿನಲ್ಲಿ ಭವಾನಿ ಹೆಸರಿಲ್ಲ ಭವಾನಿಯವರಿಗೆ ಜಾಮೀನು ನೀಡಬೇಕು ಎಂದು ವಾದ ಮಾಡಿದ್ರು ಆಗ ಎಸ್ಐಟಿಯಿಂದ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಎಂದು ಕೋರ್ಟ್ಗೆ ಸ್ಪಷ್ಟನೆ ನೀಡಿದ್ರು ಎಸ್ಐಟಿ ಅಧಿಕಾರಿಗಳು ಅದಾದ ಬಳಿಕ ಭವಾನಿಪರ ವಕೀಲ ಸಂದೇಶ್ ಚೌಟಾ ವಾದ ಮುಂದುವರಿಸಿದ್ರು ಪ್ರಜ್ವಲ್ ಮೇಲೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಲೈಂಗಿಕ ದೌರ್ಜನ್ಯ ಕೇಸ್ ಆಗಿದೆ ಆಮೇಲೆ ಅತ್ಯಾಚಾರ ಕೇಸಂತ ದಾಖಲಿಸಿದ್ದಾರೆ ಮೂರನೇ ದಿನ ಆದಮೇಲೆ ಕೆಆರ್ ನಗರದಲ್ಲಿ ಅಪಹರಣ ಕೇಸ್ ಆಗಿದೆ ಎಲ್ಲೂ ಭವಾನಿ ರೇವಣ್ಣರನ್ನ ಆರೋಪಿಯನ್ನಾಗಿಸಿಲ್ಲ ಆದರೂ ಭವಾನಿಯವರ ಮನೆಗೆ ನೋಟಿಸ್ ಅಂಟಿಸಿದ್ರು ಮೇ ನಾಲ್ಕರಿಂದ ಒಂಬತ್ತಕ್ಕೆ ನ್ಯೂಸ್ ಪೇಪರ್ಗಳಲ್ಲಿ ವರದಿ ಬಂದಿದೆ ಎಸ್ಐಟಿ ಅವರು ಈಗ ನೋಟಿಸ್ ಕೊಟ್ಟಿಲ್ಲ ಅಂತಿದ್ದಾರೆ ಇದೇ ಎಸ್ಐಟಿ ಭವಾನಿ ಆಪ್ತ ಸಹಾಯಕನನ್ನು ಬಂಧಿಸಿದೆ ನಾವು ಹೇಳಿದವರ ಮೇಲೆ ಆರೋಪಿಸುವಂತ ಹೇಳಿದ್ದಾರೆ ಈ ಬಗ್ಗೆ ಮಾನವ ಹಕ್ಕು ಆಯೋಗಕ್ಕೂ ಪತ್ರ ಬರೆದಿದ್ದಾರೆ ಭವಾನಿಯವರ ವಿಷಯದಲ್ಲೂ ಹೀಗೆ ಆಗಬಹುದು ಅಲ್ವೇ ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ತಿಲ್ಲ ಇದು ರಾಜಕೀಯ ಪ್ರೇರಿತ ಪ್ರಕರಣ ಸರ್ಕಾರ ಈ ಕೇಸ್ಗೆ ನಾಲ್ವರು ಎಸ್ಪಿಪಿ ನೇಮಿಸಿದೆ ಯಾಕಿಷ್ಟು ಮುತ್ತುವರ್ಜಿ ಅಂತ ಗೊತ್ತಾಗ್ತಿಲ್ಲ ಎಂದು ವಾದ ಮಾಡಿದ್ರು ಈ ವೇಳೆ ಎಸ್ಐಟಿ ಪರ ವಕೀಲ ಜಗದೀಶ್ ಪ್ರತಿವಾದ ಮಾಡಿದ್ರು ಭವಾನಿ ರೇವಣ್ಣ ವಿರುದ್ಧ ಅನೇಕ ಸಾಕ್ಷಿಗಳಿವೆ ದೂರುದಾರ ಎರಡನೇ ಆರೋಪಿ ಕಾಲ್ ರೆಕಾರ್ಡ್ ಇದೆ ಈ ಕಾಲ್ ರೆಕಾರ್ಡ್ನಲ್ಲಿ ಭವಾನಿ ಭಾಗಿಯಾಗಿದ್ದಾರೆ ಕಿಡ್ನಾಪ್ ಕೇಸ್ ವಿಷಯದಲ್ಲೂ ಭವಾನಿ ಮಾತಾಡಿದ್ದಾರೆ ಹಲವು ಆರೋಪಿಗಳ ಜೊತೆ ಮಾತಾಡಿದ್ದಕ್ಕೆ ಸಾಕ್ಷಿ ಇದೆ ಕಾಲ್ ರೆಕಾರ್ಡ್ ಕೋರ್ಟ್ಗೆ ಕೊಡ್ತೀವಿ ಎಫ್ಎಸ್ಎಲ್ಗೂ ಕಳಿಸಿ ಆಗ ಭವಾನಿ ಕಿಡ್ನಾಪ್ ಕೇಸ್ ಭಾಗಿದಾರರು ಅಂತ ಗೊತ್ತಾಗುತ್ತೆ ಆರೋಪಿ ಸತೀಶ್ ಬಾಬು ಮೊಬೈಲ್ನಲ್ಲಿ ಕಾಲ್ ರೆಕಾರ್ಡ್ ಸಿಕ್ಕಿದೆ ಎಂದು ಪ್ರತಿವಾದ ಮಾಡಿದ್ರು ಆಗ ಕಾಲ್ ರೆಕಾರ್ಡ್ನಲ್ಲಿ ಏನಿದೆ ಎಂದು ಜಡ್ಜ್ ಪ್ರಶ್ನಿಸಿದ್ರು ಪ್ರತಿವಾದ ಮುಂದುವರೆಸಿದ ಜಗದೀಶ್ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಭವಾನಿ ಮಾತಾಡಿರೋ ಸಂಭಾಷಣೆ ಇದು ಸಂತ್ರಸ್ತಿಗೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಸೀರೆ ಕೊಡಿಸು ಅಂದಿದ್ದಾರೆ ಮಾಡೋದು ಎಲ್ಲ ಬಾಯಿಪಾಠ ಆಗೋಗಿದೆ ಅಂದಿದ್ದಾರೆ ಅದೇನೋ ರಂಪಾಟ ಆಗಿದೆ ಅಂತಾನೂ ಮಾತುಕತೆ ನಡೆದಿದೆ ಎಂದರು ಆಗ ಹಾಗಿದ್ರೆ ಕಾಲ್ ರೆಕಾರ್ಡ್ ವರದಿಯನ್ನ ಕೋರ್ಟ್ಗೆ ಕೊಡಿ ಮೊಬೈಲ್ನಲ್ಲಿ ಆಟೋ ರೆಕಾರ್ಡ್ ಆಗಿದ್ಯಾ ಅಂತ ಗೊತ್ತಾಗಬೇಕು ಅಥವಾ ಬೇಕಂತಲೇ ರೆಕಾರ್ಡ್ ಮಾಡಿದ್ದಾ ಅಂತಾನೂ ಗೊತ್ತಾಗಬೇಕು ಎಂದು ಜಡ್ಜ್ ಸೂಚಿಸಿದ್ರು ಪ್ರತಿವಾದ ಮುಂದುವರೆಸಿದ ಜಗದೀಶ್ ಖಂಡಿತ ಕೊಡ್ತೀವಿ ಇಷ್ಟೇ ಅಲ್ಲ ಇನ್ನೂ ಸಾಕ್ಷಿಗಳಿವೆ ಭವಾನಿಯವರೇ ಸಂತ್ರಸ್ತೆ ಹತ್ರ ವಿಡಿಯೋ ಮಾಡಿಸಿದ್ದು ಜೈಲಿಗೆ ಕಳಿಸ್ತೀನಿ ಅಂತ ಹೆದರಿಸಿ ವಿಡಿಯೋ ಮಾಡಿದ್ದಾರೆ ಮೇ ಮೂರಕ್ಕೆ ವಿಡಿಯೋ ಮಾಡಿಸಿ ಆಮೇಲೆ ವೈರಲ್ ಮಾಡಿದ್ರು ಕಾಲ್ ರೆಕಾರ್ಡ್ ಜೊತೆ ವಾಟ್ಸಪ್ ಸಂಭಾಷಣೆಗಳೂ ಇವೆ ಸಿಆರ್ಪಿಸಿ ನೂರ ಅರವತ್ನಾಲ್ಕರ ಹೇಳಿಕೆಯಲ್ಲಿ ಸಂತ್ರಸ್ತೆ ಭವಾನಿ ಬಗ್ಗೆ ಹೇಳಿದ್ದಾರೆ ಸಂತ್ರಸ್ತೆ ಫೋನ್ ಕಿತ್ಕೊಂಡು ಬೆದರಿಕೆ ಹಾಕಿದ್ದಾರೆ ಭವಾನಿಯವರನ್ನ ಕಸ್ಟಡಿಯಲ್ಲೇ ವಿಚಾರಣೆ ಮಾಡಬೇಕು ಎಂದರು ಆಗ ಭವಾನಿ ಪರ ವಕೀಲ ಸಂದೇಶ್ ಚೌಟಾ ವಾದ ಮಾಡಿದ್ರು ಭವಾನಿ ರೇವಣ್ಣನನ್ನ ಸಿಲುಕಿಸುವ ಪ್ರಯತ್ನ ಆಗ್ತಿದೆ ಸಂತ್ರಸ್ತೆ ಭವಾನಿ ಮನೆಯಲ್ಲಿ ಆರು ವರ್ಷ ಕೆಲಸ ಮಾಡಿದ್ರು ಆಗಲೇ ಅವರು ದೂರು ಕೊಡಬಹುದಿತ್ತು ಯಾಕೆ ಕೊಡ್ಲಿಲ್ಲ ಆರೋಪಿಗಳ ಜೊತೆ ಲಿಂಕ್ ಮಾಡಿ ಷಡ್ಯಂತ್ರ ಮಾಡಿದ್ದಾರೆ ಎಂದರು ಕೊನೆಗೆ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿದ್ದೀವಿ ಕೋರ್ಟ್ಗೆ ಆಡಿಯೋ ವರದಿಯನ್ನ ಸಲ್ಲಿಸಿ ಮೇ ಮೂವತ್ತೊಂದಕ್ಕೆ ಜಾಮೀನು ಅರ್ಜಿ ಆದೇಶ ಕೊಡ್ತೀವಿ ಎಂದು ವಿಚಾರಣೆ ಮುಗಿಸಿದ್ರು ಜಡ್ಜ್ ನಾಡಿದ್ದು ಮೇ ಮೂವತ್ತೊಂದರ ಶುಕ್ರವಾರ ರೇವಣ್ಣ ಕುಟುಂಬಕ್ಕೆ ನಿರ್ಣಾಯಕ ದಿನ ನಾಲ್ಕು ಮಹತ್ವದ ಘಟನೆಗಳು ಮೇ ಮೂವತ್ತೊಂದರಂದು ಆಗಲಿವೆ ಮೇ ಮೂವತ್ತೊಂದರಂದೇ ಇಡೀ ಕೇಸ್ನ ಪ್ರಮುಖ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಫಾರಿನ್ನಿಂದ ಬರುತ್ತಿದ್ದಾರೆ ತಮ್ಮ ವಿರುದ್ಧದ ಎರಡು ಎಫ್ಐಆರ್ಗಳ ರದ್ದುಕೋರಿ ಎಚ್ ಡಿ ರೇವಣ್ಣ ಸಲ್ಲಿಸಿರುವ ಅರ್ಜಿ ವಿಚಾರಣೆಯೂ ಅದೇ ದಿನ ನಡೆಯುತ್ತೆ ಹಾಗೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಆದೇಶವೂ ಮೇ ಮೂವತ್ತೊಂದರಂದೇ ಹೊರಬೀಳಲಿದೆ ಪ್ರಜ್ವಲ್ ರೇವಣ್ಣ ಹಾಕ್ಕೊಂಡಿರುವ ಮೂರು ಪ್ರಕರಣಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮೇ ಮೂವತ್ತೊಂದರಂದೇ ನಡೆಯಲಿದೆ ಹಾಗಾಗಿ ಮೇ ಮೂವತ್ತೊಂದರ ಶುಕ್ರವಾರ ಶುಭವೋ ಅಶುಭವೋ ಅನ್ನೋದನ್ನ ಶಾಸ್ತ್ರ ನೋಡಿ ರೇವಣ್ಣನವರೇ ಹೇಳಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಈ ಮೂವರ ಭವಿಷ್ಯವು ಕೂಡ ಮೇ ಮೂವತ್ತ ಒಂದರಂದು ನಿರ್ಧಾರ ಆಗುವಂಥದ್ದಿದೆ ಏನಾಗುತ್ತೆ ಏನು ಕತೆ ಯಾರೆಲ್ಲ ಜೈಲಿಗೆ ಹೋಗುವಂಥದ್ದು ಇದೆ ಹಾಗೆಯೇ ಬಹುತೇಕ ಪ್ರಜ್ವಲ್ ರೇವಣ್ಣ ಬರ್ತಾನೆ ಅನ್ನುವಂಥದ್ದು ಒಂದು ಆಶಾವಾದ ಅಷ್ಟೇ ಯಾಕೆಂದರೆ ಈತನೇ ಹೇಳಿರುವಂತಹ ರೆಕಾರ್ಡ್ ಪ್ರಕಾರ ಇಲ್ಲಿ ಪೂರ್ಣಚಂದ್ರ ಅವರೇ ನೀವು ಆವಾಗಲೇ ಹೇಳಿದ್ರಿ ಮೊದಲು ಕಂಪ್ಲೇಂಟ್ ನೀವು ಮಾಡಿದ್ರಿ ನಿಜ ಅದಾದ ನಂತರ ಇವರು ಪ್ರಕರಣ ದಾಖಲಿಸ್ಕೊಳ್ಳಲಿಲ್ಲ ಆದರೆ ಇಲ್ಲಿ ಸಂತ್ರಸ್ತೆಯರು ಬಂದು ದೂರು ಕೊಟ್ಟ ನಂತರ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೆದಿದ್ದಾವೆ ಆದರೆ ಇಡೀ ಒಂದು ತಿಂಗಳ ಕಾಲ ಈಗ ತಾವು ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಂತಹ ಕಾರಣಕ್ಕಾಗಿ ಅವರ ಎಲೆಕ್ಷನ್ ಏಜೆಂಟ್ ಆಗಿಯೂ ಕೂಡ ಕೆಲಸ ಮಾಡಿದಂಥವ್ರು ತಾವು ಈಗ ಒಬ್ಬ ಜನಪ್ರತಿನಿಧಿಯಾದಂತಹ ವ್ಯಕ್ತಿ ಒಂದು 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 ತಿಂಗಳಿಗಿಂತಲೂ ಹೆಚ್ಚು ಕಾಲ ಈ ರೀತಿಯಾಗಿ ತಲೆಮರೆಸ್ಕೊಳ್ಳುವಂಥದ್ದು ಅಂದರೆ ಪ್ರಕರಣದಲ್ಲಿ ತನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳುವಂತಹ ರೀತಿಯಲ್ಲಿ ವರ್ತಿಸ್ತಾ ಅಲ್ವಾ ಇದು ಯಾವ ಕಾರಣಕ್ಕಾಗಿ ಇಷ್ಟೊಂದು ಡಿಲೇ ಮಾಡ್ತಾ ಹೋದ್ರೆ ಏನು ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಸರ್ ಈಗ ನಾನು ಪ್ರಜ್ವಲ್ ರೇವಣ್ಣ ಅವರು ಒಂದು ತಿಂಗಳ ಕಾಲ ಇಲ್ಲಿಗೆ ಬರ್ದೇ ಇರೋದು ಸರಿ ಅಂತ ನಾನು ಎಲ್ಲೂ ವಾದ ಮಾಡೋದಿಲ್ಲ ಸರ್ ಅವರು ಇಲ್ಲಿಗೆ ಬರ್ದೇ ಇರತಕ್ಕಂಥದ್ದು ಕೂಡ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅವರು ಡಿಲೇ ಮಾಡಿದ್ರು ಅಂತಕ್ಕಂಥದ್ದು ನಾನು ಒಬ್ಬ ವಕೀಲಾಗಿ ನ್ಯಾಯದ ನ್ಯಾಯಾಂಗದ ದೃಷ್ಟಿಯಲ್ಲಿ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತದ್ದು ಕೂಡ ನಾನು ಹೇಳ್ತೇನೆ ಅವ್ರಿಗೆ ಮೂವತ್ತೊಂದನೇ ತಾರೀಕು ಬರ್ತೀನಿ ಮೂವತ್ತೊಂದನೇ ತಾರೀಕು ನಾನು ಇರ್ತೀನಿ ಮೂವತ್ತೊಂದನೇ ತಾರೀಕು ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ ಈಗಾಗ್ಲೇ ನಾನ್ ಹೇಳ್ತಕ್ಕಂಥದ್ದು ಏನಂದ್ರೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಮೂವತ್ತೊಂದನೇ ತಾರೀಕು ಪರ್ದಲೇನೆ ಮುಂದಿನ ತಿಂಗಳ ಐದನೇ ತಾರೀಕು ಬಂದ್ರು ಈ ಕೇಸ್ ನ ಯಾವುದೇ ಸಿನಾರಿಯೋ ಚೇಂಜ್ ಆಗೋದಿಲ್ಲ ಏನು ಈಗ ಅವ್ರು ಇದಾಗ್ಬಿಟ್ಟಿದ್ದಾರೆ ಅಂಡ್ಸಿಫ್ಟಿ ಬೇಲ್ ಹಾಕಿದ್ದಾರೆ ಅದನ್ನ ನೋಡ್ಕೊಂಡ್ ಬರ್ತಾರೆ ಆ ತರ ಮತ್ತೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರ ಮನಸ್ಸು ಇದ್ರೆ ಅದು ಅವರ ದುರಂತ ಅಂತ ನಾನು ಅಂತಿದೆ ಯಾಕಂದ್ರೆ ಪುಣಚಂದ್ರ ಜಸ್ಟ್ ಮಾತಾಡ್ತೀನಿ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನನ್ಗೆ ಮತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ ಎಸ್ ಮಾತಾಡಿ 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 ನಾನು ಹೇಳ್ತಕ್ಕಂಥದ್ದು ಮಾಜಿ ಪ್ರಧಾನಿಗಳೇ ಕೂಡ ಈಗ ಹೇಳಿದ್ದಾರೆ ಏನಂತ ಅವರು ತಕ್ಷಣನೇ ಬಂದು ನೀನು ಈ ನೆಲದ ಕಾನೂನಿಗೆ ಬೆಲೆ ಕೊಡುವಂತಕ್ಕಂಥ ಮಾತನ್ನೇ ಹೇಳಿದ್ದಾರೆ ಅವರು ಆದಷ್ಟು ಬೇಗ ಮೂವತ್ತೊಂದನೇ ತಾರೀಕು ಏನಿದ್ದಾರೆ ಅವರು ಬಂದು ಅವ್ರ ಮೇಲೆ ಇರ್ತಕ್ಕಂಥ ಆರೋಪವನ್ನ ಅವರೇ ಪ್ರೂವ್ ಮಾಡ್ಬೇಕಾಗಿರೋದು ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಸುಳ್ಳು ಅಂತ ಅವ್ರು ಏನ್ ವಿಡಿಯೋದಲ್ಲಿ ಹೇಳಿದ್ದಾರೆ ಕಳಿಸಿರ್ತಕ್ಕಂಥ ವಿಡಿಯೋದಲ್ಲಿ ಅದನ್ನ ಪ್ರೂವ್ ಮಾಡ್ಬೇಕು ಮಾಡ್ಬೇಕಾಗಿರ್ತಕ್ಕಂಥವ್ರು ಅವರೇನೆ ನಾನು ಸೈಮಲ್ಟೇನಿಯಸ್ ಆಗಿ ನಾನ್ ಕೇಳ್ತಕ್ಕಂಥದ್ದು ಸರ್ ಹರಿಪ್ರಸಾದ್ ಸರ್ ನಾನ್ ನಿಮಗೆ ಸೈಮಲ್ಟೆನಿಯಸ್ ಆಗಿ ಕೇಳ್ತಕ್ಕಂಥದ್ದು ಇದರಲ್ಲಿ ನಮ್ಮ ನಮ್ಮ ಕೊಲ್ಲಿಗೊಬ್ರು ಮಾತಾಡ್ತಾ ಇದ್ರು ಮತ್ತೆ ಎಸ್ 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 ಮಾತಾಡಿ ಮಾತಾಡಿ ರಾಜಕೀಯ ಮಾಡಿದ್ರು ಇವ್ರು ರಾಜಕೀಯ ಮಾಡಿದ್ರು ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ನಾನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ವಿದೇಶಕ್ಕೆ ಹೋಗಿ ವಿಡಿಯೋ ಮಾಡಿಬಿಟ್ರು ಅಂತಕ್ಕಂಥದ್ದು ಎಷ್ಟು ತಪ್ಪು ಒಬ್ಬ ಈ ಪೆನ್ ಡ್ರೈವ್ ಅನ್ನ ನಾನೇ ತೆಗೆದುಕೊಂಡೆ ಈ ಪೆನ್ ಡ್ರೈವ್ ಅನ್ನ ನಾನೇ ತೆಗೆದುಕೊಂಡು ನನ್ನ ಹತ್ರ ಇತ್ತು ಅದನ್ನ ನಾನು ದೇವರಾಜೇಗೌಡ ಕೊಟ್ಟೆ ಅಂತಕ್ಕಂಥ ಒಂದು ಮೀಡಿಯಾದ ಮುಂದೆ ಒಬ್ರು ಬಂದು ಹೇಳ್ತಾರೆ ಏನಂದ್ರೆ ಅದನ್ನ ಯಾಕೆ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಸರ್ ನನ್ನ ಮೂಲ ಪ್ರಶ್ನೆ ಅದನ್ನ ಯಾಕೆ ಅವರು ಸೀರಿಯಸ್ ಅಂತ ತಗೊಳ್ಳಿಲ್ಲ ಇದುವರೆಗೂ ಕೂಡ ಆ ಕೇಸ್ ಹಂಗೆ ಒಂದ್ ಕಡೆ ಹೋಗ್ತಾ ಇದೆ ನಾನು ಅಲ್ಲಿ ಇರ್ತಕ್ಕಂತ ನಮ್ಮ ಮಾಲ್ಗತ್ತಿ ಸಾಹೇಬ್ರು ಮತ್ತೊಬ್ರು ಎಲ್ಲರೂ ಹೇಳಿದ್ರು ಸಂತ್ರಸ್ತೆಯರಿಗೆ ನ್ಯಾಯ ದೊರಕಿಸ್ಬೇಕು ಅಂತಕ್ಕಂಥದ್ದು ಹೋರಾಟಕ್ಕೆ ಏನಿದೆ ನಂದು ಧ್ವನಿ ಇದೆ ಆದ್ರೆ ಯಾರು ತಪ್ಪನ್ನ ಮಾಡಿದನೋ ಆ ತಪ್ಪನ್ನ ಸಾರ್ವಜನಿಕ ಗೊಳಿಸಿರ್ತಕ್ಕಂಥದ್ದು ಅಷ್ಟೇ ತಪ್ಪು ಸರ್ ಅದು ಮಾಲ್ಗತ್ತಿ ಸಾಹೇಬ್ರಿಗೂ ಗೊತ್ತು ನಾನು ಹೇಳ್ತಕ್ಕಂಥದ್ದು ಇದ್ರಲ್ಲಿ ಏನ್ ನಿಷ್ಪಕ್ಷಪಾತ ತನಿಖೆಗೆ ಯಾಕೆ ಚಂದ್ರ ಮನಸ್ಸಿನಲ್ಲಿ ನೀವು ಗೊಂದಲ ಮೂಡಿಸ್ತಾ ಇದ್ದೀರಾ ಖಂಡಿತ ಪೂರ್ಣಚಂದ್ರ ಅವರು ಮಾತಾಡ್ತೀನಿ ಮಾತಾಡ್ತೀನಿ ಜಸ್ಟ್ ಮಾತಾಡ್ತೀನಿ ನಿಖೇತ್ ಅವ್ರೆ ಇಲ್ಲಿ ಪೂರ್ಣಚಂದ್ರ ಅವರು ಎತ್ತಿರುವಂಥ ಪ್ರಶ್ನೆಗಳು ಕೂಡ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಹೇಗೆ ಎಲ್ಲೋ ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ ಬಿಡ್ತಾ ಇದ್ದರು ಅದೇ ರೀತಿಯಲ್ಲಿ ಕಾರ್ತಿಕ್ ಕೂಡ ರೆಕಾರ್ಡ್ ಮಾಡಿಬಿಟ್ಟಿದ್ದ ಆತನ ಇದುವರೆಗೆ ಹಿಡಿಯುವಂತಹ ಪ್ರಯತ್ನ ಆಗಲಿಲ್ಲ ಹಾಗೆಯೇ ಪೂರ್ಣಚಂದ್ರ ಅವರು ಮೊದಲು ಕಂಪ್ಲೇನೆಂಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಅವರು ಇದಕ್ಕೆ ಒಂದು ದೂರನ್ನು ಕೊಡ್ತಾರೆ ಈ ರೀತಿಯಾಗಿ ಒಂದು ಪೆನ್ ಡ್ರೈವ್ ಹಂಚಿಕೆ ಆಗ್ತಾ ಇದೆ ಇದನ್ನು ಗಮನಹರಿಸಬೇಕು ಹೇಳಿ ಆಗಲೂ ರಾಜ್ಯ ಸರ್ಕಾರ ಏನು ಮಾಡಲಿಲ್ಲ ಪ್ರಜೆ ಹಾಗೆ ಹಾರಕ್ಕೆ ಬಿಟ್ಟು ಇವಾಗ ಅವನನ್ನು ಹುಡ್ಕೊಂಡು ಕೂತ್ಕೊಂಡಿದ್ರಲ್ಲ ಅಂತ ಇಲ್ಲ ಅಂದರೆ ರಾಜ್ಯ ಸರ್ಕಾರಕ್ಕೂ ಕೂಡ ಏನು ಅಂತಂದರೆ ಇವರು ರಾತ್ರೋರಾತ್ರಿ ದೇಶ ಬಿಟ್ಟು ಹೋಗ್ತಾರೆ ಅನ್ನುವ ಯಾವುದೇ ಸೂಚನೆಗಳು ಇರಲಿಲ್ಲ ಬಹುಶಃ ಯಾಕೆ ಅಂತಂದರೆ ಈ ಪ್ರಕರಣ ಇಡೀ ಏನು ನಡೆದಿದೆ ಇದ್ರ ಬಗ್ಗೆ ನಮ್ದೊಂದು ಭಾರಿ ದೊಡ್ಡ ವಿಷಾದ ಇದೆ ಒಂದು ಈ ಪೆನ್ ಡ್ರೈವ್ಗಳು ಹೊರಗಡೆ ಬಂದಿರೋದರಿಂದ ಆ ಹೆಣ್ಣು ಮಕ್ಕಳಿಗೆ ಎಷ್ಟು ಅಪಮಾನ ಆಗ್ತಾ ಇದೆ ಆ ಹೆಣ್ಣು ಮಕ್ಕಳು ತಮ್ಮ ಕುಟುಂಬವನ್ನು ಹೆಂಗೆ ಫೇಸ್ ಮಾಡ್ತಾರೆ ಪಾಪ ಅವ್ರು ಇಡೀ ಬದುಕಿನ ಪ್ರಶ್ನೆ ಏನು ಅನ್ನುವಂಥ ಒಂದು ಭಾಳ ಮಾನವೀಯ ದೃಷ್ಟಿಕೋನದಿಂದ ಆಗಬೇಕಾಗಿರುವಂಥ ಆಘಾತ ಮತ್ತು ದುಃಖ ಪ್ರತಿಯೊಬ್ಬ ಮಾನವಂತ ಪ್ರಜೆಗಾದಂತೆ ನನಗೂ ಆಗಿದೆ ಬಹುಶಃ ನಮ್ಮಲ್ಲಿ ಅನೇಕರಿಗೆ ನಮಗೆಲ್ಲರಿಗೂ ಕೂಡ ಆಗಿದೆ ಸೊ ಈ ಪ್ರಕರಣದ ಹಿಂದೆ ಯಾರ್ಯಾರಿದ್ದಾರೆ ಅವರನ್ನು ಭೇದಿಸುವಂಥ ಕೆಲಸ ಯಾರ್ದು ಅಂತ ಕೇಳಿದ್ರೆ ಅದನ್ನು ಎಸ್ ಐ ಟಿ ಮಾಡ್ತಾ ಇದೆ ಸೊ ಎಸ್ ಐ ಟಿ ಯಾರೆಲ್ಲ ಆರೋಪಿಗಳನ್ನು ಇದರೊಳಗಡೆ ತಂದು ಯಾರೆಲ್ಲರೂ ಕೂಡ ಇದರ ಹಿಂದೆ ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಮುಟ್ಟುವಂಥ ಅವ್ರನ್ನ ಹಿಡಿಯುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತಾ ಇದೆ ಸರ್ ಸಂತ್ರಸ್ತರ ಬಗ್ಗೆ ನಮ್ಮ ಬ್ರದರ್ ಹೇಳ್ತಾ ಇದ್ರು ಯಾರಾದರೂ ಒಬ್ಬರಾದರೂ ರಾಜಕೀಯ ಲೀಡರ್ಗಳು ಅವರು ಸಂತ್ರಸ್ತರ ಮನೆಗೆ ಹೋಗಿ ಹೇಳಿದ್ದಾರೆ ನಾವು ನಿಮ್ಮ ಹಿಂದೀವಿ ಧೈರ್ಯವಾಗಿರಿ ನಿಮಗೇನು ಯಾವುದೇ ರೀತಿ ತೊಂದರೆ ಅಲ್ಲದಂಗೆ ನಾವು ನೋಡ್ಕೋತೇವೆ ಅನ್ನುವಂಥ ಆಶ್ವಾಸನೆ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಅವ್ರ ಮನೆಗೆ ವಿಸಿಟ್ ಮಾಡಿ ಸಾಂತ್ವನ ಹೇಳೋದಾಗಲಿ ಅವ್ರಿಗೆ ಧೈರ್ಯ ತುಂಬೋದಾಗಲಿ ಯಾವ ರಾಜಕೀಯ ಪಕ್ಷನ ಅಥವಾ ಗೌರ್ಮೆಂಟ್ದವ್ರು ಸದಾ ಹೋಗಿ ಮಾ ಅವ್ರಿಗೆ ಮಾತಾಡ್ಸಿಲ್ಲ ಒಂದು ಎನ್ ಜಿ ಒಂದು ಗ್ರೂಪ್ ಮಾಡ್ಕೊಂಡು ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ದಾರೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಏನೋ ಯಾವುದೇ ರೀತಿಯಿಂದ ಚ್ಯುತಿ ಬರದ ಹಾಗೆ ನೋಡ್ಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಏನೂ ಮಾಡಿಲ್ಲ ಬರೇ ನಮ್ಮ ಪೆಂಡ್ರೋಲ್ ಯೂಸ್ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಇದೇ ಬರೇ ರಾಜಕೀಯ ಕಿಚ್ಚಾಟ ನಡೆದ ಹೊರತಾಗಿ ಅವ್ರ ಬಗ್ಗೆ ಯಾರೂ ಕಾಜಿ ಭಾರಿ ಲಿಪ್ ಸಿಂಪತಿ ಮಾಡ್ತಾ ಇದ್ದಾರೆ ಸಂತೋಷರ ಬಗ್ಗೆ ನಮಗೂ ಅಭಿಮಾನ ನಮಗೂ ತೊಂದರೆ ಇದೆ ನಮಗೂ ಅನಿಸ್ತಾ ಇದೆ ಭಾಳ ನೋವಾಗಿದೆ ಎದುರು ನೋವು ಬಂತು ರೀ ಏನಾದರೂ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಸರಿ ಅಲ್ಲಿ ಇದರಲ್ಲಿ ಎಷ್ಟೋ ಜನ ಇದ್ದಾರೆ ಅಲ್ಲಿ ಸಂಸಾರ ಹಾಳಾಗಿದೆ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರಿ ಇಬ್ಬರ ಬಗ್ಗೆ ಕಾಜಿ ಇಲ್ಲಲ್ಲ ಸುಮ್ಮನೆ ಲಿಪ್ ಸಿಂಪತಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಎಲ್ಲರೂ ಆಮೇಲೆ ಇನ್ನೊಂದು ಬಗ್ಗೆ ನಾನು ವಿಚಾರ ಹೇಳಬೇಕಾದ್ರೆ ಈ ವಿಡಿಯೋ ಬಗ್ಗೆ ಕಿಡ್ನ್ಯಾಪ್ ಕೇಸ್ ಆದಮೇಲೆ ವಿಡಿಯೋ ಮಾಡಿದ್ರು ಹೌದು ಸಂತ್ರಸ್ತದ ವಿಡಿಯೋ ಯಾರು ಕಂಪ್ಲೇಂಟ್ ಕೊಟ್ಟಿದ್ದೋ ಅಜ್ಜಿದು ಮಾಡಿ ನಾನು ಕಿಡ್ನ್ಯಾಪ್ ಆಗಿಲ್ಲ ಅಂತ ಹೇಳಿದರು ಅದ್ರ ಬಗ್ಗೆ ಯಾಕೆ ಎಸ್ ಐ ಟಿ ಅವರು ಒಂದು ಸಪ್ರೇಟ್ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಮ ಅಟ್ಲೀಸ್ಟ್ ಅವರು ನಾನು ಎನ್ಕ್ವೈರಿ ಮಾಡಬೇಕಾಗಿತ್ತಲ್ಲ ಅದು ನಿಜನೋ ಸುಳ್ಳು ನಿಜ ಆಗಿದ್ದರೆ ಒತ್ತಡ ಇತ್ತೋ ಹಾಗೂ ಅಥವಾ ಸ್ವ ಇಚ್ಛೆಯಿಂದ ಇಳಕಿ ಕೊಟ್ಟರೋ ಹಾಗೂ ಅದನ್ನು ಎನ್ಕ್ವೈರಿ ಮಾಡಬೇಕಲ್ಲ ಅದ್ರ ಬಗ್ಗೆ ಯಾಕೆ ಎಫ್ ಐ ಆರ್ ಮಾಡಬಾರ್ದು ನಾವು ಬೇರೆ ಯಾರ್ದಾಗಿದ್ರೆ ಬೂಟ್ಲು ಹೊಡೆದು ಮತ್ತೊಂದು ಕೇಸ್ ರೆಜಿಸ್ಟರ್ ಮಾಡಿ ಕೇಸ್ ಒಳಗೆ ಹಾಕ್ತಿದ್ವಿ ಪೊಲೀಸರು ಇದು ಏನಿರ್ತದೆ ಈಗ ನಾವು ಇದು ಸವಲತ್ತು ಹಾಗೆ ಬಿಟ್ಟರೆ ನೆಕ್ಸ್ಟು ವಿಡಿಯೋ ಬರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಇನ್ನೊಂದು ಸ ರೇಪ್ ಕೇಸ್ನಲ್ಲಿ ಮತ್ತೊಂದು ವಿಕ್ಟೀಮು ವಿಡಿಯೋ ಮಾಡಿ ಬಿಟ್ಟರೂ ಆಶ್ಚರ್ಯ ಇಲ್ಲ ನಮಗೆ ರೇಪನೇ ಆಗಿಲ್ಲ ಏನು ಸುಳ್ಳು ಕೇಸು ನಾವು ಯಾರೋ ಚುತಾವಣೆ ಕಂಪ್ಲೇಂಟ್ ಕೊಟ್ಟಿವಿ ಅಂತ ಹೇಳಿದ್ರೂ ಆಶ್ಚರ್ಯ ಇಲ್ಲ ಈಗಾಗೆ ಫಾರ್ಮ್ ಆಗಿ ಆ್ಯಕ್ಷನ್ ತೊಗೊಂಡಿದರೆ ಅದು ಏನೂ ಆಗ್ತಿರಲಿಲ್ಲ ಇದು ಎಫ್ ಐ ಆರು ಮಾಡಲಿಲ್ಲ ಇದು ಇದು ನೋಡಿದ್ರೆ ಬಹಳ ಗ ನನಗೆ ಅನಿಸ್ತದೆ ನನ್ನ ಅನುಭವ ಪ್ರಕಾರ ಈ ನಾವು ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆ ರೀತಿಯಲ್ಲೇ ತನಿಖೆ ಮಾಡ್ತೀವಿ ಈ ಒಂದು ಒನ್ ಪರ್ಸೆಂಟ್ ಏನಾದರೂ ಅದು ಬಲಾಡ್ಡರಿಗೆ ಒಂದು ಕಾನೂನು ನಮ್ಮ ದೇಶದಲ್ಲಿ ಸ ಪಾಪಿಗಳಿಗೆ ಒಂದು ಕಾನೂನು ಪಾಪದ ಜನರಿಗೆ ಒಂದು ಕಾನೂನು ಪಾಪಿಗಳಲ್ಲ ಪಾಪದ ಜನರಿಗೆ ಒಂದು ಕಾನೂನು ಇದು ಇದು ಸರ್ವೇ ಸಾಮಾನ್ಯ ನಾವು ಎಷ್ಟೇ ಜಂಬ ಕೊಚ್ಕೊಂಡ್ರು ಅದು ನಡೀತದೆ ಎಲ್ಲ ನಡೆದದೆ ಎಲ್ಲ ಇದೊಂದೇ ಕೇಸಲ್ಲ ಯಾವ ಕೇಸ್ ನೋಡಿದ್ದೀವಿ ಸಾಕಷ್ಟು ಕೇಸ್ಗಳು ನೋಡಿದ್ದೀನಿ ನಾನು ವರ್ಷ ಸರ್ವೀಸಿನಲ್ಲಿ ಸಾಕಷ್ಟು ಏನು ವೀಡಿಯೋ ಬೇಕು ಬೇಕಾಗಿಲ್ಲ ರೇಪ್ ಕೇಸ್ನಲ್ಲಿ ವೀಡಿಯೋದಿಂದ ಮುಖ ಕಾಣೋದಿಲ್ಲ ವಯಸ್ಸು ಇದು ಅದೇ ಅದು ಇದೆ ಇದು ಇದೆ ಹೊರ ಅಂಟ ವೀಡಿಯೋ ಇಲ್ಲಾರದೆ ಕೇಸ್ ಕನ್ವಿಕ್ಷನ್ ತೊಗೊಂಡಿವ್ರಿ ಸಾಕಷ್ಟು ಕೇಸ್ಗಳಲ್ಲಿ ವಿಡಿಯೋ ಆಗಬೇಕು ಅದಕ್ಕೆ ಏನು ಅವಶ್ಯಕತೆ ಇಲ್ಲ ಈ ಇದು ಎಲ್ಲಫ್ ಇನಫ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಬರೀ ಸಂತ್ರಸ್ತೆ ಹೇಳಿಕೆ ಸಾಕು ಅಷ್ಟರ ಮೇಲೇ ಶಿಕ್ಷೆ ಆಗ್ತದೆ ಏನು ಪ್ರಶ್ನೆ ಇಲ್ಲ ಆದರೆ ದುರ್ದೈವದಿಂದ ಇದು ಹಾರಿ ದಾರಿ ಅದು ಬೇರೆ ರಾಜಕೀಯ ವಿಷಯ ಎಲ್ಲ ತುಂಬಿ ಬೇಡದು ಬೇಡ ನಮ್ಮ ಕಡೆ ಒಂದು ಕೆಟ್ಟ ಭಾಷೆ ಇದೆ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ನಾನು ಆಗಿ ಹೇಳ್ತೀನಿ ನಿಮಗೆ ಅದು ಹೇಳಿದ್ರೆ ಅದು ಒಂಥರ ನಮಗೂ ಅಸಹ್ಯ ಎಲ್ಲರಿಗೂ ಅಸಹ್ಯ ಆಗ್ತದೆ ನಾನು ಉದಾಹರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಇದು ದಾರಿ ತಪ್ತಾ ಇದೆ ಬೇರೆ ದಾರಿ ನೋಡಿ ಮುಖ್ಯ ಯಾವುದು ನಾವು ಮೂಲ ಉದ್ದೇಶ ಏನಿದೆ ಮೂಲ ಯಾವ ಆರೋಪಿ ಇದ್ದಾನೆ ಯಾವ ಉದ್ದೇಶದಿಂದ ಕೇಸ್ ರಿಜಿಸ್ಟರ್ ಆಗಿದೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಹೊರತಾಗಿ ನಿಜ 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 ಇಲ್ಲಿ ನಿಖ್ರಿ ಕೇವಲ ಲಿಪ್ ಸಿಂಪತಿಯನ್ನು ಮಾತು ತೋರಿಸ್ತೇವೆ ಅವರಿಗೆ ಓಕೆ ಓಪನ್ ಆಗಿ ಅವ್ರಿಗೆ ಅವರು ಯಾರನ್ನೂ ಹೋಗಿ ಭೇಟಿ ಇದಿಲ್ಲ ಯಾಕಂದ್ರೆ ಅವ್ರ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅವರ ಸುರಕ್ಷತೆಯ ಬಗ್ಗೆಯೂ ಕೂಡ ಕಾಳಜಿ ಬೇಕಲ್ವಾ ಅಂತ ಹೌದು ಈಗ ಮಾಲ್ಗತಿ ಸಾಹೇಬರು ಹೇಳಿದಂತ ಎತ್ತಿದಂತ ವಿಷಯ ಏನಿದೆ ಪಾರ್ಟಿ ಲೈನ್ಸ್ಗಳನ್ನು ಬಿಟ್ಟು ಕೂಡ ಅವ್ರು ಒಂದು ಮೌಲ್ಯಯುತವಾದ ವಿಷಯ ಯಾರಾದರೂ ಲೀಡರ್ಗಳು ಹೋಗಿದ್ರ ಅವ್ರ ಮನೆಗೆ ವಿಸಿಟ್ ಮಾಡಿದ್ರ ನೀವು ಅವ್ರಿಗೆ ಸಾಂತ್ವನ ಹೇಳಿದ್ರ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದ್ರ ಬಗ್ಗೆ ನೀವು ಮಾತನಾಡಿದ್ರಾ ಅಂತ ಹೇಳಿ ಸರ್ ಒಂದು ಬಹುಶಃ ಅವರು ಹೇಳಿದಂತೆ ಕೂಡ ನಮ್ಮ ಹರಿಪ್ರಸಾದ್ ಸರ್ ಹೇಳಿದಂತೆ ಏನಾಗ್ತದೆ ನಾವು ಒಬ್ಬ ಹೆಣ್ಮಗಳು ಮನೆಗೆ ಇವತ್ತು ರಾತ್ರಿ ಹೋಗಿ ಸ್ವಾಮಿ ಇಲ್ಲ ಇಲ್ಲ ಹಂಗಾಗಲ್ಲ ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎ ಒಬ್ಬ ಮಂತ್ರಿಯೋ ಒಬ್ಬ ಮುಖ್ಯಮಂತ್ರಿಯೋ ರಾತ್ರಿ ಯಾರೋ ಕತ್ತಲಾದ್ಮೇಲೆ ಹೋಗಿ ಸ್ವಾಮಿ ಕತ್ತಲಾದ್ಮೇಲೆ ಹೋಗೋಕೆ ಸಾಧ್ಯ ಇದೆಯಾ ಸರ್ ನೀವು ಪೊಲೀಸ್ನವ್ರು ಯೋಚನೆ ಮಾಡಿ ಸರ್ ಎಲ್ ಯಾವುದನ್ನು ಮುಚ್ಚಿಟ್ಟು ಯಾರೂ ಹೋಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಆ ಹೋದ ತಕ್ಷಣ ಇಡೀ ಊರಿಗೆ ಒಂದು ಮಾತು ಗುಲ್ಲು ಹಬ್ಬ ಅಂತಂದ್ರೆ ಪ್ರಜ್ವಲ್ ರೇವಣ್ಣವ್ರಿಗೂ ಈ ಹೆಣ್ಣು ಮಗಳಿಗೂ ಕನೆಕ್ಷನ್ ಇತ್ತಂತೆ ಅಂತ ಒಂದು ಚರ್ಚೆ ಹಾಗಲ್ಲ ಸರ್ ಆಗಿ ಏನು ನಾವು ಭಾಳ ಸ್ಪಷ್ಟವಾಗಿ ನೀವು ಪತ್ರಿಕೆಯಲ್ಲಿ ನೋಡಿದೀರಿ ಮಾಧ್ಯಮಗಳಲ್ಲಿ ನೋಡಿದಿರಿ ಏನು ಅಂತಂದರೆ ನಮ್ಮ ಸರ್ಕ ಇದು ನಮ್ಮ ಸುರ್ಜೇವಾಲಾ ಅವರು ಕೂಡ ನಮ್ಮ ಉಸ್ತುವಾರಿ ಆಗಿರೋ ಸುರ್ಜೇವಾಲಾ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರು ಆದರೆ ಆಂತರಿಕವಾಗಿ ಅದರ ಬಗ್ಗೆ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ ಏನು ಅಂದರೆ ಯಾವೆಲ್ಲ ಹೆಣ್ಣು ಮಕ್ಕಳು ಸಂತ್ರಸ್ತರಿದ್ದಾರೆ ಅವರಿಗೆ ಸೂಕ್ತವಾದಂತ ರಕ್ಷಣೆ ಮತ್ತು ಅವ್ರಿಗೆ ಮಾನಸಿಕ ಸ್ಥೈರ್ಯ ತುಂಬುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕು ಅನ್ನೋದನ್ನ ಅವ್ರು ಕೂಡ ಮಾಧ್ಯಮದ ಮುಂದೆನೂ ಕೂಡ ಒಮ್ಮೆ ಮಾತನಾಡಿದ್ರು ಜೊತೆಗೆ ಆ ನಂತರ ಕೂಡ ಸರ್ಕಾರ ಕೂಡ ಆ ಹಂತದಲ್ಲಿ ಕೆಲಸ ಮಾಡ್ತಿದೆ ಆದ್ರೆ ನಾವು ಇಂಥವ್ರಿಗೆ ಹೋಗಿ ಇಂಥ ಮಾನಸಿಕ ಬಲ ತುಂಬಾ ಇದ್ದೀವಿ ಅನ್ನೋದನ್ನ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ಕೊಡಕ್ಕೆ ಸರ್ ಒಂದ್ ನಿಮಿಷ ಮತ್ತು ಇವ್ರು ಏನ್ ಹೇಳ್ತಾ ಇದಾರಲ್ಲ ನನಗೆ ಬಹಳ ಕನ್ಸರ್ನ್ ಇರ್ತಕ್ಕಂಥ ಸಬ್ಜೆಕ್ಟ್ ಏನು ಅಂತಂದ್ರೆ ಈ ಇಡೀ ವಿಚಾರವನ್ನು ಆರಂಭದಲ್ಲೇ ನಾನು ಹೇಳ್ತಾಯಿದ್ರು ದಿಕ್ತಪ್ಸೋವಂಥ ಒಂದು ಪ್ರಯತ್ನವನ್ನು ಕೂಡ ಪ್ರಜ್ವಲ್ ಅವರು ಮಾಡ್ತಿದ್ದಾರೆ ಏನು ಅಂದರೆ ರಾಹುಲ್ ಗಾಂಧಿ ನನ್ನ ವಿಚಾರ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿದ್ರು ಅದಕ್ಕೆ ನಾನು ಡಿಪ್ರೆಸ್ ಆದೆ ಇಲ್ಲಿ ನಿಜವಾಗ್ಲೂ ಡಿಪ್ರೆಷನ್ಗೊಳಗಾಗಬೇಕಿದ್ದವರು ಯಾರು ಅಂತಂದರೆ ಆ ಹೆಣ್ಣುಮಕ್ಕಳು ಇವ್ರಿಗೆ ಇಷ್ಟು ಆತಂಕ ಆಗೋದಾದರೆ ಈಗ ಒಬ್ಬ ರಾಜಕೀಯ ಪಕ್ಷದ ನಾಯಕನಾಗ ಏನು ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅಂತ ಅವರೇನು ಹೇಳ್ತಿದ್ದಾರೆ ಇಂಥ ದೊಡ್ಡ ಪ್ರಕರಣದ ಹಿಂದೆ ಇಂಥ ಒಬ್ಬ ರಾಜಕೀಯ ಮುಖಂಡನೊಬ್ಬರು ಕಾಣ್ತಾ ಇದ್ದಾರೆ ಇಂಥವ್ರ ಪರವಾಗಿ ಪ್ರಧಾನಮಂತ್ರಿ ಭಾಷಣ ಮಾಡಕ್ಕೆ ಬಂದಿದ್ದಾರೆ ಎಷ್ಟರ ಮಟ್ಟಿಗೆ ನೈತಿಕತೆ ಇದೆ ಒಂದು ಸಾರ್ವಜನಿಕವಾದ ಪ್ರಶ್ನೆ ಯಾರು ಕೇಳಬಹುದು ಅದ ಪ್ರಶ್ನೆ ಮುಜುಗರಕ್ಕೂ ಖಿನ್ನತೆಗೂ ವ್ಯತ್ಯಾಸ ಇರುತ್ತೆ ಮುಜುಗರ ಆಗುವಂತ ಆಗಿರೋ ಆಗಿರೋಕ್ಕೆ ಚಾನ್ಸಸ್ ಇರುತ್ತೆ ಆದ್ರೆ ಖಿನ್ನತೆಗೆ ಒಳಗಾಗಿದಾರ ಅನ್ನೋದಕ್ಕೆ ಪ್ರಶ್ನೆ ಇದ್ದೇ ಇರುವಂತದ್ದು ಆದ್ರೆ ಪೂರ್ಣಚಂದ್ರ ಕಡೆದಾಗಿ ತಮ್ಮ ಹೇಳ್ತಿದ್ದರಲ್ಲಿ ಸರ್ ನಾನು ಈಗ ಅವ್ರು ಕಾಂಗ್ರೆಸ್ ವಕ್ತಾರ ಹೇಳಿದಂಗೆ ರಾಹುಲ್ ಗಾಂಧಿ ಅವರು ಹೇಳಿದ್ನ ಸೀರಿಯಸ್ ಆಗಿ ತಗೊಂಡ್ರು ಅಂತಲ್ಲ ಸರ್ ನಾನು ಎಸ್ ಐ ಟಿ ತನಿಖೆಗೆ ನಾನು ಎಸ್ ಐ ಟಿ ಅವ್ರಿಗೆ ಕೇಳ್ತಕ್ಕಂಥದ್ದು ಏನಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಹೆಂಗ್ ಸರ್ ನಾನು ಜನ ಮಹಿಳೆಯರ ಮೇಲೆ ರೇಪ್ ಆಗಿದೆ ಅಂತಕ್ಕಂಥದ್ದು ಯಾವ ರೀತಿ ಗೊತ್ತು ಸರ್ ಒಳಗಡೆ ಬಂದಿರ್ತಕ್ಕಂಥದ್ದು ದೇವರಾಜೇಗೌಡ ಅಂತಕ್ಕಂಥವ್ರು ದೊಡ್ಡ ಒಂದು ಆರೋಪವನ್ನೇ ಮಾಡಿದ್ರು ಸರ್ಕಾರದ ಮೇಲೆ ನಾವು ಆ ಕಾರಣಕ್ಕೋಸ್ಕರನೇ ಎಲ್ಲೋ ಒಂದ್ ಕಡೆ ಸಂತ್ರಸ್ತರಿಗೆ ಈ ಪ್ರಕರಣದಲ್ಲಿ ಮೂಲ ಸಂತ್ರಸ್ತರು ಯಾರಿದ್ದಾರೆ ಅವ್ರಿಗೆ ತೊಂದರೆ ಆಗಬಾರ್ದು ನಿಷ್ಪಕ್ಷಪಾತವಾದಂತ ತನಿಖೆ ಒಳಪಡಿಸ್ಲೇಬೇಕು ಅಂತ ಎಲ್ಲಿ ಯಾರು ಹೇಳಿದ್ರು ರಾಹುಲ್ ಗಾಂಧಿ ಅವರಿಗೆ ನಾನೂರು ಜನ ರೇಪ್ ಆಗಿದೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿತ್ತು ನಾನ್ ನಿಮಗೆ ಮಾಹಿತಿಗೋಸ್ಕರ ಹೇಳ್ತೀನಿ ಈ ಒಂದು ರ್ಯಾಲಿ ಒಳಗಡೆ ನಿಂತ್ಕೊಂಡು ಲಕ್ಷಾಂತರ ಜನ ಇರ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ನಾನೂರು ಜನವನ್ನ ರೇಪ್ ಮಾಡಿ ಹೋಗಿದ್ದಾನೆ ಯಾರ್ ಸರ್ ಹೇಳಿದ್ದು ಆಯ್ತು ಈಗ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದಾರಲ್ಲ ಕುಮಾರಸ್ವಾಮಿ ಅವ್ರು ಏನ್ ಮಾತಾಡ್ತಾ ಇದಾರೆ ಗೊತ್ತಾ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಪ್ರಜ್ವಲ್ ಇರೋದು ಅನ್ನೋದಕ್ಕೆ ಸಾಕ್ಷಿ ಇದೆ ಪ್ರಜ್ವಲ್ ಮುಖಾನೇ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮುಖ ಮುಚ್ಕೊಂಡು ಆಡ್ಬೋದಾದಂತ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದಂತ ಮನುಷ್ಯ ಅವ್ರು ಈ ತರ ಮಾತನಾಡ್ತಾ ಇದಾರಲ್ಲ ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದಾರಲ್ಲ ಇವತ್ತು ಯಾವ್ದ್ರ ಆಧಾರದ ಮೇಲೆ ಅವತ್ತು ರಾಹುಲ್ ಗಾಂಧಿ ಮಾತನಾಡಿದ್ರು ಅಂತಂದ್ರೆ ಯಾವೆಲ್ಲ ಸಂಗತಿಗಳು ಮಾಧ್ಯಮದಲ್ಲಿ ಚರ್ಚೆ ಆಯ್ತು ಯಾವೆಲ್ಲ ಸಂಗತಿಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಯ್ತು ಅದರ ಆಧಾರವಾಗಿ ರಾಹುಲ್ ಗಾಂಧಿ ಅವ್ರು ಮಾತನಾಡಿದ್ರು ಇವತ್ತು ಯಾವ ದೇವರಾಜೇಗೌಡರ ಮಾತನ್ನ ನೀವು ಆಧಾರ ಅಂತ ಮಾತನಾಡ್ತಾ ಇದ್ದೀರಿ ಅದೇ ದೇವರಾಜೇಗೌಡರು ಈ ಘಟನೆ ಆಗೋದ್ಕಿಂತ ಏಳೆಂಟು ತಿಂಗಳ ಮುಂಚೆ ಇನ್ನೊಂದ್ ಯಾವ್ದೇ ಮಾಧ್ಯಮದ ಮುಂದೆ ಒಂದು ಯೂಟ್ಯೂಬ್ ಚಾನಲ್ ಮುಂದೆ ಕುತ್ಕೊಂಡು ನನ್ನ ಹತ್ರ ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಇವ್ರು ಮಾಡುವಂತ ಎಲ್ಲ ಆಡಳಿತಗಳ ಬಗ್ಗೆ ದಾಖಲೆ ಇದೆ ಅಂತ ಹೇಳಿ ಇದೇ ಓಕೆ ನಾನು ಕೊನೆಯದು ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಅನುಭವದ ಪ್ರಕಾರ ಸಾಕಷ್ಟು ಕೇಸುಗಳನ್ನು ನಾವು ತನಿಖೆ ಮಾಡಿದ್ದೇವೆ ಯಾವ ಕೇಸು ಇನ್ನುವರೆಗೂ ಶಿಕ್ಷೆ ಆಗಿಲ್ಲ ಯಾವನು ಜೈಲಿಗೆ ಹೋಗಿಲ್ಲ ಪ್ರತಿಷ್ಠಿತ ವ್ಯಕ್ತಿಗಳ ಮೇಲೆ ಕೇಸ್ ಆದಾಗ ಬಟ್ ಈ ಕೇಸನ್ನು ಇದು ಹಳ್ಳ ಹಿಡಿದ ಗ್ಯಾರಂಟಿ ಡೆಫಿನೆಟ್ ಗೊತ್ತಿದೆ ಇದು ಶಿಕ್ಷೆ ಆಗೋದಿಲ್ಲ ಆದ್ರೂ ಎಸ್ ಐ ಟಿ ಆಫೀಸರ್ ಭಾಳ ಒಳ್ಳೆಯವರಿದ್ದಾರೆ ಬಿ ಕೆ ಸಿಂಗ್ ಅವರು ಅವರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಶಿಕ್ಷೆ ಆಗುವಾಗ ನೋಡ್ಕೋಬೇಕು ಇದರಲ್ಲಿ ಶಿಕ್ಷೆ ಆದರೆ ಒಬ್ಬ ಪ್ರೆಸೆಂಟ್ ಎಂ ಪಿಗೆ ಶಿಕ್ಷೆ ಆಗಿದೆ ನಮ್ಮ ಜರ್ಸಾಮ್ ಏನು ಗತಿ ಅಂತ ಹೇಳೋದು ನ್ಯೂಸ್ ಸ್ಪ್ರೆಡ್ ಆಗ್ಬೇಕು ಇಡೀ ಸ್ಟೇಟಕ್ಕೆ ನಿಜ 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 ಅನಗತ್ಯ ಕೆಲಸ ಮಾಡಕ್ಕೆ ಹೋಗೋದು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದಾಗಿತ್ತು ಇವತ್ತಿನ ಅಖಾಡ ನಾಳೆ ಸಬ್ಜೆಕ್ಟ್ ಮೂಲಕ ಹಾಜರಾಗ್ತೀನಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ